ನಮಸ್ಕಾರ ವೀಕ್ಷಕರೇ ಹೆಲ್ತ್ ಗುರು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲತಾ ಗೌಡ ಇನ್ನು ಎಂದಿನಂತೆ ಇಂದು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ ಶ್ರೀರಾಮ್ ಶ್ರೀಮಾನ್ ಪುರುಷೋತ್ತಮ್ ದೇಶಿ ಗುರುಜಿಯವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರಿ ಮೊದಲ ಸಂಪತ್ತು ಮನುಷ್ಯನಿಗೆ ಆರೋಗ್ಯ ಅಂತ ಇನ್ನು ಆರೋಗ್ಯವನ್ನು ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ ಆದರೂ ಕೂಡ ಆರೋಗ್ಯ ಸಿಗದೆ ಸಾಕಷ್ಟು ತೊಂದರೆಗಳನ್ನು ಕೂಡ ಅನುಭವಿಸ್ತಾ ಇರ್ತಾರೆ ಯಾವೊಂದು ಕಾರಣಕ್ಕಾಗಿ ಈ ರೀತಿಯಾಗಿ ಆಗುತ್ತೆ ಅಂತ ಹರಿ ಓ ಶ್ರೀ ಗೃಭ್ಯೋ ನಮಃ ಈ ಆರೋಗ್ಯ ಅಂತಕ್ಕಂಥ ವಿಚಾರ ಆರೋಗ್ಯಕ್ಕೆ ಹಿನ್ನೆಲೆ ಅಂದರೆ ಕಾರಣ ಅಂದರೆ ಅನಾರೋಗ್ಯಕ್ಕೆ ಅನಾರೋಗ್ಯ ಏನು ಅಂತ ತಿಳ್ಕೊಂಡ್ರೆ ಆರೋಗ್ಯ ಬರುತ್ತೆ ನಾವು ಅನಾರೋಗ್ಯ ಏನು ಅಂತ ತಿಳ್ಕೊಳಕ್ಕಾಗದೆ ಆರೋಗ್ಯ ಹುಡುಕ್ತಾ ಇದ್ದೀವಿ ಅರ್ಥ ಆಗ್ತಾಯಿದ್ದೀವಿ ಏನದು ಇರೋದು ನಾನು ನಾವು ನಾನು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಅಂತ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಆದರೆ ಈ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದ್ರ ಅರ್ಥ ಏನು ಅಂದರೆ ಅನಾರೋಗ್ಯ ಏನಕ್ಕೆ ಬರುತ್ತೆ ಮನುಷ್ಯನಿಗೆ ಅಂತ ತಿಳ್ಕೊಂಡ್ರೆ ಆರೋಗ್ಯ ಸಿಗತ್ತೆ ನಾವು ತಿಳ್ಕೊಳಕ್ಕೆ ಹೋಗ್ತಾ ಇಲ್ಲ ಆರೋಗ್ಯವಾಗಿರೋಕ್ಕೆ ಏನು ಮಾಡಬೇಕು ಅಂತ ಮುಂದಕ್ಕೆ ಪ್ಯಾಚ್ ಇದ್ದೀವಿ ಅದಕ್ಕೆ ಕಾರಣ ನಾವೇನು ಅನುಭವಿಸ್ತಾ ಇದ್ದೀವಿ ಅಂದರೆ ನೆನ್ನೆ ರಾತ್ರಿ ಊಟ ಮಾಡಿದ್ದು ಇವತ್ತು ಅನುಭವಿಸ್ತೀವಿ ಲೇಟಾಗಿ ಊಟ ಮಾಡಿ ಲೇಟಾಗಿ ಮಲ್ಕೊಂಡು ಲೇಟಾಗಿ ಇದ್ದರೆ ಸಾಯಂಕಾಲ ತನಕ ಏನೂ ಬೇಡ ಜೀವನ ಅವಾಗ ಯಾರಿಗ ಬೇಕು ಅನ್ಸತ್ತೆ ಇದರ ಅರ್ಥ ನಿನ್ನೆ ರಾತ್ರಿ ಊಟ ನಾವು ಅದನ್ನ ಲೆಕ್ಕ ತೊಗೊಳಲ್ಲ ಯಾಕೋ ಬೆಳಗಿಂದ ಬೇಜಾರು ಹಿಂಸೆ ನಿಂತ್ಕೊಳಕ್ಕಾಗಲ್ಲ ಮಲ್ಗೋಕ್ಕಾಗಲ್ಲ ಕೂರಕ್ಕಾಗಲ್ಲ ಏ ಯಾರು ಹೇಳಿದ್ರು ಅರ್ಥ ಆಗೋಲ್ಲ ಇದನ್ನ ಲೆಕ್ಕಾಚಾರ ಹಾಕೊಂಡು ಇಲ್ಲ ಟಿ ವಿ ನೋಡ್ತೀವಿ ಇಲ್ಲ ಪಾರ್ಕ್ ಹೋಗ್ತೀವಿ ಇಲ್ಲ ಸಿನಿಮಾಕ್ಕೆ ಹೋಗ್ತೀವಿ ಇಲ್ಲ ಏನೋ ಮಾಡೋಕ್ಕೆ ಹೋಗ್ತೀವಿ ಇಲ್ಲೆಲ್ಲೋ ಹೋಗ್ತೀವಿ ಅಲ್ಲ ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ ಯಾಕೆ ಬೆಳಿಗ್ಗಿಂದ ಮನುಷ್ಯನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ರಿ ಅದಕ್ಕೆ ಏನೇನೋ ಮಸಾಲೆ ಕೊಡೋಕ್ಕೋದ್ರಿ ಟೀ ಕುಡಿಯೋದು ಕಾಫಿ ಕುಡಿಯೋದು ಎಳನೀರು ಕುಡಿಯೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಬೇಜಾರು ಅಂತ ಇನ್ನೇನೋ ತಿನ್ನೋದು ಅಥವಾ ಯಾರಿಗೋ ಫೋನ್ ಮಾಡೋದು ಅಂದರೆ ಇನ್ನೂ ಒತ್ತಡ ಜಾಸ್ತಿ ಮಾಡಿಕೊಂಡ್ರಿ ನಮ್ಮ ಜನ ಮಾಡ್ತಾ ಇರೋ ಮೊದಲನೇ ಸಮಸ್ಯೆ ಇದು ನಾವು ಏನು ಆಗ್ತಾ ಇದೆ ಅದಕ್ಕೆ ಕಾರಣ ತಿಳ್ಕೊಂಡ್ರೆ ಜೀವನದಲ್ಲಿ ಅದಕ್ಕಿನ್ನ ಅದೃಷ್ಟವಂತರು ನಾವಲ್ಲ ನಾವು ಕೆಲಸ ಮಾಡಲ್ಲ ಅದಕ್ಕೆ ಬೆಳಗ್ಗೆ ಒಂದು ಪೇಪರಲ್ಲಿ ಒಂದು ಜೋಕ್ಸ್ ನೋಡಿದೆ ನಾನು ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಅಪ್ಪ ಅಮ್ಮ ಮಾತಾಡಬೇಕಾದ್ರೆ ಸ್ಕೂಲ್ಗೆ ಹೋಗೋ ಮಗು ಕೇಳುತ್ತೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತಾ ಇದೆ ನಮ್ಮ ಪರೀಕ್ಷೆ ಮಾರ್ಕ್ಸ್ ರೇಟ್ ಸ್ವಲ್ಪ ಜಾಸ್ತಿ ಮಾಡೋದಾಗಲ್ವಾ ಗ್ರೇಸ್ ಮಾರ್ಕ್ಸು ಐದು ಹತ್ತು ಮಾಡಲಿ ಬಿಡಿ ಇದಕ್ಕೆಲ್ಲ ಜಾಸ್ತಿ ಮಾಡ್ತಾರೆ ನಮ್ದು ಒಂದು ಸ್ವಲ್ಪ ಜಾಸ್ತಿ ಅಂದರೆ ಆ ಮಗು ಓದಕ್ಕೆ ಹೋಗ್ತಾ ಇದ್ದೀನಿ ನಾನು ಓದಿ ಚೆನ್ನಾಗಿ ಓದಬೇಕು ಅಂತಿಲ್ಲ ಹೆಂಗೋ ಮಾರ್ಕ್ಸ್ ಕೊಟ್ಬಿಟ್ರೆ ಪಾಸ್ ಆಗ್ಬಿಡ್ತೀನಿ ಅರ್ಥ ಆಯ್ತೇನಮ್ಮ ಇವತ್ತಿನ ಮಗುವಿನಿಂದ ಹಿಡಿದು ಸಾಯೋ ವ್ಯಕ್ತಿವರೆಗೂ ಇದೇ ಸಮಸ್ಯೆ ಹೆಂಗೋ ಬದುಕಬೇಕಪ್ಪ ಸುಮ್ಮನೆ ಇವೆಲ್ಲ ಯಾರು ಮಾಡ್ತಾರೆ ಇದೆಲ್ಲ ಯಾರು ತಿಳ್ಕೊತಾರೆ ಇದಕ್ಕೆಲ್ಲ ಏನಕ್ಕೆ ಬೇಕು ಇದು ನಮ್ಮಲ್ಲಿರ್ತಕ್ಕಂಥ ಅನಾರೋಗ್ಯದ ಸಮಸ್ಯೆ ನಮ್ಮ ಮನಸ್ಸು ಈ ಅನಾರೋಗ್ಯದ ಮನಸ್ಸು ಯಾಕೆ ಬರುತ್ತೆ ನಮಗೆ ಯಾಕಿರುತ್ತೆ ಅನ್ನೋದು ವಿಷಯ ತಿಳ್ಕೊಬೇಕು ಈ ದಿನದ ವಿಷಯ ಈ ಅನಾರೋಗ್ಯಕ್ಕೂ ಆರೋಗ್ಯಕ್ಕೂ ಇರ್ತಕ್ಕಂಥ ಭಗವಂತನಾದ ಶ್ರೀಮನ್ನಾರಾಯಣನ ಪಾದ ಕಮಲ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬಂದ್ಬಿಡೋಣ ಈ ಅನಾರೋಗ್ಯ ಅನ್ನೋದಕ್ಕೆ ಕಾರಣ ಬೇಕು ಅನಾರೋಗ್ಯ ಅಂದ್ರೆ ಏನು ಮೆಡಿಸಿನ್ ತಗೋಬೇಕು ಔಷಧಿ ತಗೋಬೇಕು ಅಂತನಾ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತನಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತನಾ ಶಾಸ್ತ್ರ ಕೇಳಬೇಕು ಅಂತನಾ ಏನು ಯಾಕೆ ನಮ್ಗೆ ಅನಾರೋಗ್ಯ ಬರುತ್ತೆ ಪ್ರಶ್ನೆ ಅಲ್ಮ ಹೌದು ಈ ಅನಾರೋಗ್ಯದ ಹಿನ್ನೆಲೆ ಒಂದು ಸ್ಟೆಪ್ ಹೋದ್ರೆ ಆಲಸ್ಯ ಅಂತ ಮೊನ್ನೆ ಹೇಳಿದೆ ಅಂದ್ರೆ ತೂಕ ಮನಸ್ಸೆಲ್ಲ ಭಯ ಬ ಇದ ದೇಹ ಎಲ್ಲ ತೂಕ ಮಾಡಬೇಕು ಮನಸ್ಸಿದೆ ಮಾಡೋಕ್ಕಾಗಲ್ಲ ಆದರೆ ಹಿಂದಕ್ಕೆ ಹೋದ್ರೆ ಒಂದು ಕಾರಣ ಇದೆ ಆಲಸ್ಯಕ್ಕೆ ಹಿಂದೆ ಒಂದು ಸ್ಟೆಪ್ ಇದೆ ಯಾಕೆ ಆಲಸ್ಯ ಬರುತ್ತೆ ಮಗು ಬೆಳಗ್ಗೆ ಬೇಗ ಆಯ್ದು ಓದಬೇಕು ಅಂತ ಅನ್ಸತ್ತೆ ಹೇಳೋಕ್ಕಾಗಲ್ಲ ಹೆಂಗಸರು ಹೋಗ್ಯೋ ಚೆನ್ನಾಗಿ ಅಡಿಗೆ ಮಾಡಬೇಕು ನಾವು ಮನೇಲೆಲ್ಲ ಫ್ರೆಶ್ ಆಗಿ ಮಾಡಬೇಕು ಅಂತಲೇ ಮಾಡೋಕ್ಕಾಗಲ್ಲ ಸೊ ಇವತ್ತು ನಿಮ್ಮದೇ ಇದ್ಬಿಡ್ಬೇಕು ಅಂತ ಇಡೋಕ್ಕಾಗಲ್ಲ ಇದಕ್ಕೆಲ್ಲ ಕಾರಣ ಆಲಸ್ಯ ಆಲಸ್ಯಕ್ಕೆ ಕಾರಣ ಅಜೀರ್ಣ ಏನು ಅಜೀರ್ಣ ಅಜೀರ್ಣಕ್ಕೊಂದು ಕಾರಣ ಇದೆ ಹಾಗೆ ಹೋಗ್ತಾ 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 ರಾತ್ರಿ ಒಂಬತ್ತು ಗಂಟೆವರೆಗೂ ಹೇಳ್ತಾನೆ ಇರ್ಬೋದು ಒಂದೊಂದಕ್ಕೂ ಒಂದೊಂದು ಕಾರಣ ಇದೆ ಸ್ಟೆಪ್ ಹಾಗೆ ಈ ಅಜೀರ್ಣಕ್ಕೆ ಕಾರಣ ಮಲಬದ್ಧತೆ ಇದು ಒಂದಕ್ಕೊಂದು ಕಾಂಬಿನೇಷನ್ ಈ ಮಲಬದ್ಧತೆ ಯಾಕೆ ಬರಬೇಕು ಅದು ಪ್ರಶ್ನೆ ಮಲಬದ್ಧತೆ ಯಾಕೆ ಬರಬೇಕು ಪ್ರಶ್ನೆ ಅಜೀರ್ಣ ಯಾಕೆ ಬರಬೇಕು ಪ್ರಶ್ನೆ ಆಲಸ್ಯ ಯಾಕೆ ಬರಬೇಕು ಪ್ರಶ್ನೆ ಅನಾರೋಗ್ಯ ಯಾಕೆ ಬರಬೇಕು ಪ್ರಶ್ನೆ ಇದಿಷ್ಟಕ್ಕೂ ಸೇರ್ಬರತಕ್ಕಂಥದ್ದು ಮಲಬದ್ಧತೆ ಕಾರಣ ಮಗುವಿನಿಂದ ದೊಡ್ಡ ವೃದ್ಧರವರೆಗೂ ಮಲಬದ್ಧತೆ ಕಾರಣವೇ ಅನಾರೋಗ್ಯದ ಸಮಸ್ಯೆಯ ಮೂಲ ಒಪ್ಕೋಬಹುದು ಅದರ ಬಗ್ಗೆ ಮಾಹಿತಿ ಕೊಡೋಣ ಅದೇನಪ್ಪ ಅದು ಮಲಬದ್ಧತೆ ಅನ್ಬಿಟ್ರೆ ಏನಾಗೋಯ್ತು ಅದಕ್ಕೆ ನಾವು ನಡ್ಕೊಳ್ತಾ ಇರತಕ್ಕಂಥದ್ದು ಹೇಗೆ ಈ ಮಲಬತ್ತಿ ಮಲಬದ್ಧತೆ ಅಂತಕ್ಕಂಥದ್ದು ಇವತ್ತಿನ ಜನರೇಷನ್ ಲೆಕ್ಕ ಹಾಕಿದ್ರೆ ಹೋಗೋ ಹುಡುಗರಿಂದ ಹಿಡಿದು ಮೊದಲನೇ ಸಮಸ್ಯೆ ಬರೋದು ಹೋಗೋ ಹುಡುಗರು ಎರಡನೇ ಸಮಸ್ಯೆ ಯಾವಾಗಲೂ ಕೂತ್ಕೊಂಡು ಟಿ ವಿ ಮುಂದೆ ಕೂತಿರೋರಿಗೆ ರಿಮೋಟ್ ಕೈಲಿರೋರಿಗೆ ಮೂರನೇ ಸಮಸ್ಯೆ ಮೊಬೈಲ್ ಹಿಡ್ಕೊಂಡು ಕೂತಿರೋರಿಗೆ ನಾಲ್ಕನೇ ಸಮಸ್ಯೆ ಆಫೀಸಲ್ಲಿ ಬೆಳಿಗ್ಗೆ ತಿಂಡಿ ತಿನ್ಬಿಟ್ಟು ಹೋಗಿ ಕೂತ್ಕೊಂಡ್ರೆ ಸಾಯಂಕಾಲ ಐದು ಗಂಟೆವರೆಗೂ ಅಳ್ಳಾಡಂಗಿಲ್ಲ ಆಯ್ತಾ ಹೀಗೆ ಒಂದೊಂದು ಕೌಂಟ್ ಮಾಡ್ತಾ ಹೋದ್ರೆ ಎಲ್ಲ ಕೂತ್ಕೊಂಡಿರೋರೇ ಜಾಸ್ತಿ ನಮ್ಮ ಪ್ರಪಂಚದಲ್ಲಿ ಯಾಕೆ ಅಂದರೆ ಮಕ್ಕಳನ್ನು ಓದಿಸೋದೇನು ಕೇಳು ನನ್ನ ಮಗನೂ ಕುಂತ್ಕೊಂಡು ಸಂಬಳ ತಗೊಳ್ಳಿ ಅಂತ ಒಪ್ಕೋಬೋದಾ ಹೌದು ನೀವು ಮಕ್ಕಳನ್ನ ಓದಿಸ್ತಾ ಇರೋದನ್ನೇ ಸೋಮಾರಿಗಳು ಮಾಡೋಕ್ಕೆ ಅಂದ್ರೆ ಓದಬಾರ್ದು ಅಂತನಾ ಆರಾಮಾಗಿ ನನ್ನ ಮಗ ಜೀವನದಲ್ಲಿ ನೆಮ್ಮದಿಯಾಗಿರ್ಲಿ ಎಲ್ಲ ತಾಯಿ ತಂದೆ ನನ್ನ ನನ್ನ ಮಗ ಮಗಳು ಜೀವನದಲ್ಲಿ ನೆಮ್ಮದಿಯಾಗಿ ನೆಮ್ಮದಿಯಾಗಿರಬೇಕು ಅಂದ್ರೆ ಒಂದು ಎಜುಕೇಶನ್ ಬೇಕು ಆ ಎಜುಕೇಶನ್ ಬೇಕು ಅಂದ್ರೆ ಸ್ಕೂಲಲ್ಲಿ ಕುತ್ಕೊಂಡು ಓದ್ಕೊಂಡೇ ಎಜುಕೇಶನ್ ತಗೋಬೇಕು ಗುರುಜಿ ಇದ್ರ ಬಗ್ಗೆ ಮಾತಾಡೋದಿದೆ ಕಾಲರ್ ಒಬ್ರು ರೆಡಿ ಇದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ನಿಮ್ಮ ಹೆಸರಿನ ತಿಳಿಸ್ಕೊಡಿಮ್ಮ

ಅದೇ ನಕ್ಷತ್ರ ಅಮ್ಮ ನೀವು ಒಂದ್ ವಿಷಯ ತಿಳ್ಕೊಳ್ಳಿ ಹೋಲ್ಸೆಲ್ ಆಗಿ ಮಕ್ಕಳಿಗೆಲ್ಲ ಪೂರ್ತಿ ಕೇಳುವಂತ ಲೆಕ್ಕಾಚಾರಕ್ಕಿನ್ನ ನಿಮ್ಮ ಮಗ ಪುಬ್ಬ ನಕ್ಷತ್ರ ಹುಟ್ಟಿದಾನಲ್ವಾ ಅಲ್ವಾ ಅಲ್ವಾ ಈ ಪುಬ್ಬ ನಕ್ಷತ್ರದ ಮಗು ಯಾವಾಗ ಹುಟ್ಟುತ್ತೋ ಅವಾಗಿಂದ ಸ್ವಲ್ಪ ಲೆಕ್ಕಾಚಾರ ಹಾಕೊಳ್ಳಿ ನಿಮ್ಮ ಮನೆಯಲ್ಲಿ ಎಷ್ಟು ಮಟ್ಟಕ್ಕೆ ಹಣ ಖರ್ಚು ಹೆಂಗಾಗ್ತಾ ಇದೆ ಮನಸ್ಸಿಗೆ ಎಷ್ಟು ಬೇಜಾರಾಗ್ತಾ ಇದೆ ಎಷ್ಟು ಹಿಂಸೆ ಆಗ್ತಾ ಇದೆ ಸ್ವಲ್ಪ ಗಮನಿಸ್ಕೊಮ್ಮ ಈಗ ಯಾರ್ ತಮ್ಮ ತಿಳ್ಕೊಳ ಕೇಳಿ ಕಿವಿ ತೂದ್ ಗೊತ್ತಾಗ್ಲಿಲ್ಲ 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 ಇನ್ ಗೊತ್ತಾಗಿರೋದು ಯಾರಿಗೆ ಅರ್ಥ ಆಗ್ತಾ ಇಲ್ಲ ಮೊದಲು ನೀವು ಗಂಡ ಹೆಂಡತಿ ಇಬ್ರು ಪುಬ್ಬಾ ನಕ್ಷತ್ರ ಮಗು ಕರ್ಕೊಂಡು ಆ ಮಗುಂದು ಸ್ವಲ್ಪ ಸರಿಯಾಗಿ ರಿಪೇರಿ ಮಾಡಿಸಿ ಇಲ್ಲಾಂದ್ರೆ ಆ ಮಗು ಸಿಕ್ಕಾಕೊಂಡು ಮೊದಲ ಹೆಣ್ಣುಗಿಯದು ಕರ್ಕೊಂಡೋಗಿ ಮೊದಲು ಕರೆಕ್ಟ್ ಆಗಿ ತಿಳ್ಕೊಳೋಕ್ ಪ್ರಯತ್ನ ಆದ್ರೆ ಬನ್ನಿ ಹೇಳ್ಕೊಡ್ತೀನಿ ಈ ಮಗುವಿನ ಹಿಂದೆ ಮುಂದೆ ಹುಟ್ಟಿರತಕ್ಕಂಥ ಅಣ್ಣ ತಮ್ಮಂದಿರು ಅದಕ್ಕನುಸಾರವಾದ ತಂದೆ ತಾಯಿಗಳು ಅದಕ್ಕನುಸಾರವಾದ ಕುಟುಂಬ ಇದಿಷ್ಟು ಸತ್ಯ ಸಿಗುತ್ತೆ ಪುಬ್ಬ ನಕ್ಷತ್ರದ ಮಗುವಿಂದ ಇದು ತಿಳ್ಕೊಳ್ಳಿ ಒಳ್ಳೇದಾಗಲಿ ಎಸ್ ಧನ್ಯವಾದಗಳಮ್ಮ ಕರಿಯನ್ನು ಮಾಡಿದಕ್ಕೆ ಮತ್ತೊಬ್ಬರು ನಮಸ್ತೆ ಹಲೋ ನಮಸ್ತೆ ನಮಸ್ಕಾರ ನನ್ನ ಹೆಸರು ರಂಜಿತಾ ಅಂತ ಎಲ್ಲಿಂದ ಕರೆ ಮಾಡ್ತಿದ್ರಾ ರಂಜಿತಾ ಅವರೇ ಇಲ್ಲಿ ಬೆಂಗಳೂರಿಂದಾನೇ ಮಾತಾಡ್ತಿದ್ದೀನಿ ಆರೋಗ್ಯದ ಬಗ್ಗೆ ನಿಮ್ಮ ಸ್ವಾತಿ ನಕ್ಷತ್ರ ಓಕೆ ಗುರುಜಿ ಇದ್ದಾರೆ ಅವ್ರ ಜೊತೆ ಹಲೋ ನಮಸ್ತೆ ಗುರುಜಿ ಅವರೇ ಏನ್ ಮಾಡ್ತಿದ್ಯಮ್ಮ ನಾನು ಟೀಚರ್ ಕೆಲಸ ಮಾಡ್ತಿದ್ದೆ ಗುರುಜಿ ಮದುವೆ ಆಗ ಐದು ವರ್ಷ ಆಗಿದೆ ಇವಾಗಷ್ಟೇ ಮಗು ಆಯ್ತು ಮೂರು ತಿಂಗಳಾಗಿದೆ ಮಗು ಆಗಿ ಇವಾಗ ಮೆಟರ್ನಿಟಿ ಲೀವ್ ಅಲ್ಲಿ ಇದೀನಿ ನನ್ನ ಆರೋಗ್ಯ ಹೇಗಿದೆ ಏನೋ ಅಂತ ತಿಳ್ಕೊಳೋಣ ಅಂತ ನೀವು ಫೋನ್ ಮಾಡಿದೆ ಮಗು ನಕ್ಷತ್ರ ಏನಪ್ಪಾ ಮಗು ನಕ್ಷತ್ರ ಬಂದು ಚಿತ್ತ ಓಕೆ ನಾರ್ಮಲ್ ಆ ಸಿಸರಿಯನ್ ಇಲ್ಲ ಡಾಕ್ಟರ್ ಸಿಸರಿಯನ್ ಇಲ್ಲ ಗುರುಗಳ ಸಿಸರಿಯನ್ ಆಯ್ತು ಓಕೆ ಮಗು ಆರಾಮಾಗಿದ್ಯಾ ಸದ್ಯಕ್ಕೆ ಆರಾಮಾಗೇ ಇದೆ ಸ್ವಲ್ಪ ನೆಗಡಿ ಕಿವಿ ನೋವು ಆ ತರದ್ ಕಾಣಿಸ್ತು ಮೊನ್ನೆ ಒಂದ್ ದಿನ ಮುಂಚೆ ಹ್ಮ್ 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 ಓಕೆ ಮಾ ನೀನು ಏನು ಓದಿದ್ಯಪ್ಪ ನಾನ್ ಬಿ ಕಾಮ್ ಮಾಡಿದೀನಿ ಗುರುಗಳ ಓಕೆ ಮಧವೇ ಜೀವನ ಚೆನ್ನಾ ಕಳೆದಿದ್ದೀಯಾ ಪರವಾಗಿಲ್ಲ ಅನ್ಸುತ್ತಾ ಪರವಾಗಿಲ್ಲ ಸರಿ ಫೈನ್ ಹಾಗೆ ಇರ್ಲಿ ಜೀವನದಲ್ಲಿ ಒಳ್ಳೇದಾಗ್ಲಿ ಈಗ ಗುಟಿರತಕ್ಕಂತದ ಹೆಣ್ಣ ಮಗুনা ಗಂಡ ಮಗুনা ಹೆಣ್ಣ ಮಗ ಓಕೆ ನಿಮಗೆ ಇರ್ತಕ್ಕಂತ ಒಂದು ವಿಚಾರಕ್ಕೆ ಬಂದಾಗ ಹಾ ಪ್ರತಿಯೊಬ್ಬರು ಆರೋಗ್ಯವಾಗಿ ಇರಬೇಕಾದ್ರೆ ನಾವು ಏನನ್ನ ಮಾಡಬೇಕು ಅಂತಕ್ಕಂಥ ವಿಚಾರ ಗೊತ್ತಿದ್ಯಾ ಅಪ್ಪ ನಿಮಗೆ ಜನರಲ್ ಆಗಿ ಹೇಳ್ತೀನಿ ಗೊತ್ತಿದೆ ಸ್ವಲ್ಪ ಶಿಷ್ಟ ಇರಬೇಕು ಅಂತ ಗೊತ್ತಿದೆ ಬಟ್ ಅದನ್ನ ಪಾರ್ಟಿಸಿಪೇಟ್ ತುಂಬಾ ಕಷ್ಟಪಡತಿದೀನಿ ಯಾವದ್ರಲ್ಲಿ ಒದ್ ಕಷ್ಟ ಆಗತ್ತೆ ಅಲ್ಲ ಹೌದು ಹೌದು ಓಕೆ ಈಗ ದೇವ್ರ ಪೂಜೆ ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ನಿನ್ನ ಅಭಿಪ್ರಾಯದಲ್ಲಿ ಏನ್ ಅನ್ಸತ್ತೆ ಇದೆಲ್ಲ ಬೇಕಾ ಅವಶ್ಯಕತೆ ಇದೆಯಾ ಅನ್ಸತ್ತಾ ಇಲ್ಲ ಮಾಡ್ಬೇಕು ಅನ್ಸುತ್ತಾ ಇಲ್ಲ ಇದು ಬೇಕು ಅನ್ಸತ್ತಾ ಇಲ್ಲ ಬೇಕು ಅನ್ಸುತ್ತೆ ಮಾಡ್ಬೇಕು ಅನ್ಸುತ್ತೆ ಓಕೆ ನಿನ್ಗೆ ಓದಿರೋ ಹುಡುಗಿ ಅಂತ ನನಗೊಂದು ಪ್ರಶ್ನೆ ಕೇಳ್ತಾ ದೇವಸ್ಥಾನಕ್ಕೆ ಪ್ರತಿಯೊಬ್ರು ಹೋಗಬೇಕಾಗಿರುವಂತ ಕಾರಣ ಏನು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಉತ್ತರ ಮನಸ್ಸಿಗೆ ಶಾಂತಿ ಬೇಕು ಅಂದ್ರೆ ಒಂದ್ ಕಡೆ ಅದಕ್ಕೆ ಹೋಗಿ ದರ್ಶನ ಮಾಡಿ ಅಲ್ಲಿ ಕೂತ್ಕೊಂಡು ಒಂದೇ ನಾಮ ಜಪ ಮಾಡೋದ್ರಿಂದ ಮನಸ್ಸಿಗೆ ಸ್ವಲ್ಪ ಶಾಂತಿ ಅನ್ಸುತ್ತಲ್ಲ ಸರಿ ಅಲ್ಲಿಂದ ಮೇಲೆ ಮನೆಗೆ ಏನಾಗತ್ತೆ ಮತ್ತೆ ಇರೋ ಇರೋದ್ಲಾನೆ ಹಾಗಿದ್ದ ಮೇಲೆ ಮನುಷ್ಯ ಬೆಳಗಿನ ಸಾಯಂಕಾಲದಾಗ ದೇವಸ್ಥಾನ ಇರೋಕಾಗಲ್ಲ ಹೌದು ಸ್ವಲ್ಪ ಯೋಚನೆ ಮಾಡಬೇಕು ನಮ್ಮ ಜನಗಳು ಏನಾಗಿದೆ ಅಂದ್ರೆ ಏನಾದರೂ ದೇವಸ್ಥಾನಕ್ಕೆ ಹೋದ್ರೆ ಸರಿ ಹೋಗತ್ತೆ ಅಪ್ರಾಣೆ ಆಗಲ್ಲ ಅಪ್ರಾಣೆ ಸತ್ಯ ಅಲ್ಲ ಇದು ನಮ್ಮ ಒಂದು ಭ್ರಮೆ ಯಾಕೆ ಅಂದ್ರೆ ಭಗವಂತ ನಮ್ಮಲ್ಲಿದ್ದಾನೆ ಅದನ್ನು ಬಿಟ್ಬಿಟ್ಟು ಲಾಕ್ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರೆ ಏನ್ ಸಿಗುತ್ತೆ ನಿಮಗೆ ಟೈಮ್ ವೇಸ್ಟ್ ಹಣ ವೇಸ್ಟ್ ಎಲ್ಲವೂ ವೇಸ್ಟ್ ಅಲ್ಲಿ ಹೋಗಿ ಮನೆಗ್ ಬಂದ ತಕ್ಷಣ ಜಗಳ ಬೇಕೋ ಅದನ್ನ ಮಾಡಿಟ್ಕತೀವಿ ಗಂಡ ಕೇಳಬಹುದು ಯಾಕೆ ಲೇಟು ತಂದೆ ತಾಯಿ ಕೇಳಬಹುದು ಯಾಕೆ ಇಷ್ಟೇಟು ದೇವಸ್ಥಾನಕ್ ಹೋದ್ರೆ ಯಾಕೆಂದ್ ರಪ್ ಅಂದ ಮಲ್ಕೋಬೇಕು ಇದಕ್ ದೇವಸ್ಥಾನಕ್ ಹೋಗ್ಬೇಕು ಅಮ್ಮ ಅರ್ಥ ಆಗ್ತಿದೆ ಹೇಳಿದ್ದು ಸಮಸ್ಯೆಗಳನ್ನ ಅನುಭವಿಸ್ತಾ ಇದೀವಿ ಅಲ್ವಾ ನಾವು ಇದೆಷ್ಟು ದೇವರ ಹೆಸರ ಮೇಲೆ ಹೋಗ್ತಾ ಇದೆ ಇದಿಷ್ಟು ದೇವರನ್ನ ನಾವು ಇಳಿತಾ ಇದೀವಿ ಆದ್ರೆ ನಿನ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ ಬೆಳಗ್ಗೆ ಎಷ್ಟೊತ್ ಕೇಳ್ತೀಯಪ್ಪ ನೀನು ಈಗ ಬೇಡಮ್ಮ ಈಗಿನ ವಿಷಯ ಬಿಟ್ಬಿಡು ಮೊದಲು ಕಾಮನ್ ಜನರಲ್ ಆಗಿ ಮದುವೆ ಆದ ಹೊಸದ್ರಲ್ಲಿ ಮದುವೆ ಆಗಕ್ ಮುಂಚೆ ನಿನ್ನ ಆರು ಆರೂವರೆ ಹಂಗ ಹೇಳ್ತದೆ ಗುರುಜಿ ರಾತ್ರಿ ಮಲಗೋದು ಮಲಗೋದು ತುಂಬಾ ಲೇಟ್ ಆಗುತ್ತೆ ಹನ್ನೊಂದು ಹನ್ನೊಂದೂವರೆ ಹನ್ನೆರಡೇ ಆಗುತ್ತೆ ಕೆಲವು ಸತಿ ಕಾರಣ ಮಲಗದ ತಕ್ಷಣ ನಿದ್ದೆ ಬರಲ್ಲ ಅಂತ ಅಲ್ಲ ಬರೋದಿಲ್ಲ ಹೌದು ಬೇರೆ ಏನೋ ಕೆಲಸ ಇರುತ್ತೆ ಮುಂದಿನ ದಿನಕ್ಕೆ ತಯಾರಿ ಮಾಡ್ಕೊಳ್ಳೋದಿರುತ್ತೆ ಏನೋ ಒಂದಿದ್ದೆ ಇರುತ್ತೆ ರಾತ್ರಿ ಹೊತ್ತು ರಾತ್ರಿ ಮಲಗೋದ್ ಲೇಟು ಬೆಳಗ್ಗೆ ಏಳೋದು ಕಷ್ಟಪಟ್ಟು ಹೇಳ್ಬೇಕು ಫ್ರೆಶ್ ಇಲ್ಲ ಇದ್ದಾಗ ಈ ನೋವು ಟೋಟಲಿ ಮನಸ್ಸಿಗೆ ಜಾಸ್ತಿ ಇರುತ್ತೆ ತಿಳ್ಕೊಬೇಕು ನಿನ್ನ ಸಮಯ ಪ್ರಜ್ಞೆ ತಪ್ಪಾಗಿ ಮಾಡ್ತಾ ಇದೀಯಾ ಅಂತ ಇದೇ ನಿಮಗೆ ಉತ್ತರ ಒಪ್ಕೋಬೋದಾ ಹೌದು ಗುರುಜಿ ಅಂದ್ರೆ ಎಷ್ಟು ಗಂಟೆಗೆ ಊಟ ಮಾಡಬೇಕು ಎಷ್ಟು ಗಂಟೆಗೆ ಮಲಗಬೇಕು ಎಷ್ಟು ಗಂಟೆಗೆ ಮಲಗೋದಕ್ಕೂ ಊಟಕ್ಕೂ ಅಂತರ ಇರಬೇಕು ಅಂತಕ್ಕಂಥ ಒಂದ್ ತಿಳ್ಕೊಂಡ್ರೆ ನೀನು ಅಮ್ಮ ಈಗ ನನಗೆ ಮಗು ಹುಟ್ಟಿರೋದು ಚಿತ್ತ ನಕ್ಷತ್ರ ಅಂತ ಹೇಳಿದೆ ನೀನು ತಗೊಳ್ತಕ್ಕಂಥ ರುಚಿಕರವಾದ ತಿಂಡಿಗಳು ಕಾರಕಾರವಾಗಿರತಕ್ಕ ತಿಂಡಿಗಳನ್ನ ಮನಸ್ಸಿಗೆ ಬೇಜಾರಾದಾಗ ನನಗೆ ಹಿತವಾಗಿರಬೇಕು ಅಂತ ತಿಂತಕ್ಕಂಥ ಅಭ್ಯಾಸ ಇದೆಯಲ್ಲ ನಿಂಗೆ ತುಂಬಾನೇ ಇದೆ ಅದ್ರ ಪ್ರತಿಫಲವೇ ಚಿತ್ತ ನಕ್ಷತ್ರದ ಮಗು ಫ್ಯಾಕ್ಟ್ರಿ ಈ ಫ್ಯಾಕ್ಟರಿಯಲ್ಲಿ ಬಂದಿದೆ ಇದು ಇನ್ನು ಆ ಮಗು ಹೊಟ್ಟೆ ಉರ್ಸ್ಕೊಳ್ಳೆ ಹುಟ್ಟಿದೀನಿ ನಾನು ಅಂತ ದಟ್ ರಿವೆಂಜ್ ಏನು ನಿನ್ನನ್ನು ಹೊಟ್ಟೆ ಉರ್ಸಕ್ಕೆ ನಾನು ಹುಟ್ಟಿದ್ದೀನಿ ಅಂತ ನೀನ್ ತಪ್ಪಾಕ್ ತಿಳ್ಕೊಬೇಡಮ್ಮ ಕಾರಣ ಮಗುವಿನಲ್ಲಿ ರಾಕ್ಷಸ ಪ್ರವೃತ್ತಿ ಅಂದ್ರೆ ಹಠ ಮಾಡೋದು ಚಂಡಿ ಹಿಡಿಯೋದು ಈ ತರ ಕೆಲವೊಂದು ಪ್ರಕ್ರಿಯೆಗಳು ಶುರು ಆಗತ್ತೆ ಇದರಿಂದ ಮಗುವಿಗೆ ತಲೆ ಬಿಸಿ ಆಗ್ತಕ್ಕಂಥದ್ದು ಕಣ್ಣು ಕಿವಿ ಮೂಗು ಉಸಿರಾಟದಲ್ಲಿ ವ್ಯತ್ಯಾಸಗಳಾಗತಕ್ಕಂಥದ್ದು ಮೋಷನ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಇದಿಷ್ಟು ನಡೆಯುತ್ತೆ ಪ್ರಕ್ರಿಯೆ ಈಗ ಇದಕ್ಕೆ ತಗೊಂಡೋಗಿ ಡಾಕ್ಟರ್ ಹತ್ರ ಹಾಕ್ತಿವಿ

ಬೆಳ್ಳಿ ತಟ್ಟೆ ಇದ್ರೆ ಇದೆಯಾ ಮನೇಲಿ ಬೆಳ್ಳಿ ತಟ್ಟೆಯಲ್ಲಿ ಇವತ್ತಿಂದಾನೆ ನೀನು ಊಟ ಮಾಡಕ್ ಪ್ರಯತ್ನ ಮಾಡು ಸರಿ ಗುರುಜಿ ನಿನ್ ಮನಸ್ಸು ಎಷ್ಟು ಖುಷಿ ಆಗತ್ತೆ ನಿನಗೆ ಬೆಳಿಗ್ಗೆ ತಕ್ಷಣ ಇಷ್ಟು ದಿನ ಏನ್ ಸಮಸ್ಯೆ ಆಗ್ತಾ ಇತ್ತು ನಾಳೆ ಬೆಳಗ್ಗೆ ನಂಗೆ ಯಾಪಸ್ ಕಮ್ಮಿ ಮಾಡ್ಕೋತಿಯಾ ಅಬ್ಬ ಏನ್ ಇಷ್ಟೊಂದು ಫ್ರೀ ಆದ್ನಾ ಎಷ್ಟು ಖುಷಿ ಆಗದೆ ಅಂದ್ರೆ ನಾಳೆ ನಿನ್ ಇದ್ ಮಾಡ್ಕೊಂಡು ಆಮೇಲೆ ನೀನು ಎರಡು ದಿನ ಬಿಟ್ಟು ನನ್ಗೆ ಫೋನ್ ಮಾಡು ಈ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದಕ್ಕೆ ನಿನ್ನ ಕಣ್ಣು ಎಷ್ಟು ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಕೋಲ್ ಕೋಲಾಗಿತ್ತು ಮಲ್ಕೊಟ್ಟ ತಕ್ಷಣ ನಿದ್ದೆ ಹೇಗೆ ಬರುತ್ತೆ ಬೆಳಗ್ಗೆ ಏಳಬೇಕಾದ್ರೆ ಮನಸ್ಸು ಇಷ್ಟು ದಿನ ಹೇಗಿರ್ತಿತ್ತು ನಾಳೆ ಹೇಗೆ ಬದಲಾವಣೆ ಆಗುತ್ತೆ ಹೊಟ್ಟೆ ಉರಿ ಕಣ್ಣುರಿ ಏನೇನು ಉರಿ ಇದೆಯೋ ಎಲ್ಲವೂ ಶಮನ ಆಗುತ್ತೆ ಈ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ ನಿನ್ನ ಒಂದು ಪ್ರಕ್ರಿಯೆಯನ್ನು ನನಗೆ ತಿಳಿಸು ಎಲ್ಲ ಜನಕ್ಕೂ ಅರ್ಥ ಆಗಲಿ ಊಟ ಮಾಡೋದ ವಿಚಾರದಲ್ಲಿ ಇಷ್ಟೆಲ್ಲ ನಮ್ಮ ಆರೋಗ್ಯ ಪರಿವರ್ತನೆ ಆಗುತ್ತಾ ಅಂತಕ್ಕಂಥದ್ದು ಎರಡನೇದು ನೀನು ಮಾಡುವ ಊಟದಲ್ಲಿ ನಿನ್ನ ಮಗುವಿಗೆ ಕೊಡ್ತಕ್ಕಂಥ ಹಾಲಿನಲ್ಲಿ ಒಂದು ಔಷಧ ಉತ್ಪತ್ತಿ ಆಗಬೇಕು ಆಗ ಮಗು ತುಂಬಾ ಸಾಫ್ಟ್ ನೇಚರ್ ಬರುತ್ತೆ ಶಾಂತತೆಯ ಸ್ವರೂಪ ಬರುತ್ತೆ ತಾಯಿಯ ಗರ್ಭದಲ್ಲಿ ಬಂದಂತ ಮಗು ಕುಡಿಸುವಂತ ಹಾಲು ಕುಡಿಸ್ತಕ್ಕಂಥ ತಾಯಿ ಆ ಹಾಲಲ್ಲಿ ಒಂದು ಶಕ್ತಿ ಬೇಕು ಆ ಶಕ್ತಿ ಇಲ್ಲದ ಕಾರಣಕ್ಕೆ ಇವತ್ತಿನ ಮಕ್ಕಳು ಎಲ್ಲರೂ ಕೂಡ ಮೊಂಡತನ ಮಂಕು ಬೇಜಾರು ಅಲಸ್ಯವಾದ ಮಕ್ಕಳು ಇರ್ತಾ ಇರೋದು ಅಮ್ಮ ಅರ್ಥ ಆಗ್ತಾ ಇದೆಯಾ ಬಹುಶಃ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ತಾಯಿ ಹೊಟ್ಟೆಯಿಂದ ಹುಟ್ಟಿದ ಮಗು ತಾಯಿಯ ಹಾಲನ್ನ ಕುಡಿತಕ್ಕಂಥ ಮಗು ಹಾಲು ಅಂತ ಏನು ಎಲ್ಲಿ ತಗೊಂಡೋಗಿ ಟೆಸ್ಟ್ ಮಾಡಿಸ್ತೀವಿ ನಾವು ಅಲ್ಲ ಯಾಕೆ ಅಂದ್ರೆ ತಾಯಿ ತಿಂತ ಮಸಾಲೆ ಐಟಮ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮಕ್ಕಳಿಗೆ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅರಿವಿಲ್ಲ ಎಲ್ಲವನ್ನೂ ಟೆಸ್ಟ್ ಮಾಡ್ತಾ ಇದ್ದೀವಿ ತಾಯಿ ಹಾಲಲ್ಲಿ ಏನಿದೆ ತಾಯಿ ಹಾಲಲ್ಲಿ ಶಕ್ತಿ ಇದೆ ಮಗುವಿನ ಶಕ್ತಿ ಇದೆ ಮಗುಗೆ ಅಂತ ಹೇಳ್ತೀವಿ ನಾವು ಆದರೆ ತಾಯಿ ಏನು ತಿಂತಾರೋ ಅದರ ಪ್ರಕ್ರಿಯೆ ಹಾಲಲ್ಲಿರುತ್ತೆ ಪ್ರತಿಯೊಬ್ಬರು ತಾಂಬೂಲವನ್ನು ಬಳಸಬೇಕಾದಂಥ ವಿಚಾರ ಇದೆ ಬಾಣಂತಿಯಾದವರು ಯಾರು ತಿಂತಾರೆ ತಾಂಬೂಲನ ಅಯ್ಯೋ ಅಲ್ಲೆಲ್ಲ ಕೆಂಚಾಗ್ಬಿಡುತ್ತೆ ಆಮೇಲೆ ಆಮೇಲೆ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರಿಗೂ ಎಲ್ಲಡಿಕೆ ತಿನ್ನೋಕ್ಕಾಗಲ್ಲ ಮಗುವಿಗೆ ಅದ್ರ ಶಕ್ತಿ ಬೇಕು ಸುಣ್ಣದಲ್ಲಿ ಹಡಕೆಯಲ್ಲಿ ಎಲೆಯಲ್ಲಿ ಜಾಕಾಯಲ್ಲಿ ಲವಂಗದಲ್ಲಿ ಅಲಕ್ಕಿಯಲ್ಲಿ ಇವೆಲ್ಲ ಶಕ್ತಿ ಆ ಮಗುವಿಗೆ ಎನರ್ಜಿ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ತಕ್ಕಂಥ ಕೊಡ್ತಾ ಇರ್ತಕ್ಕಂಥ ಸಂಪ್ರದಾಯ ಇತ್ತು ಇವತ್ತು ಎಲೆ ಅಡಕೆ ಅಂದರೆ ಅಷ್ಟೇ ಕತೆ ಅಲ್ವಾ ಮಗು ಚೆನ್ನಾಗಿರಬೇಕು ಅಂತ ನಾವು ಬಯಸೋ ನಾವು ಮಗು ಹಾಲಿನಲ್ಲಿ ಬರಬೇಕಾದ ಶಕ್ತಿಯನ್ನು ನಾವು ರೂಪಿಸ್ಬೇಕಾದ್ರೆ ತಾಯಿ ಆದವಳಿಗೆ ಬಾಣಂತಿಗೆ ನಾವು ಏನೆಲ್ಲ ಕೊಡಬೇಕು ಅಂತಕ್ಕಂಥ ಅರಿವೇ ನಮ್ಗೆ ಇಲ್ಲದಿದ್ದಾಗ ಒಳ್ಳೆ ಮಗು ಬೇಕು ಒಳ್ಳೆ ಚೆನ್ನಾಗಿ ಓದೋ ಮಗು ಬೇಕು ಅಂತ ನಾವು ಬಯಸ್ತೀವಿ ಅಂದರೆ ಆ ಮಗುಗೆ ಏನು ಕೊಡಬೇಕು ಅದು ಕೊಡಲೇ ಇಲ್ಲ ಏನು ಸಿಗಬೇಕು ಅದು ಸಿಗಲೇ ಇಲ್ಲ ಹಾಗಿದ್ಮೇಲೆ ಒಳ್ಳೆಯ ಮಗು ಹೇಗೆ ಸಿಗುತ್ತೆ ನಿಮಗೆ ಇದು ಒಂದು ಪಾಯಿಂಟು ಇನ್ನೊಂದು ಪಾಯಿಂಟು ಮಗು ಮಾಡ್ಕೊಳ್ಳುವಾಗ ಗರ್ಭಿಣಿ ವ್ಯವಸ್ಥೆಯಲ್ಲಿ ಇವ್ರಿಗೆ ಅನುಕೂಲವಾದದನ್ನೇ ತಿನ್ಕೊಬಂದ್ರು ಇದನ್ನು ತಿಂದರೆ ಮಗುಗೆ ಕೂದಲ್ಗೆ ಏನ್ ತೊಂದರೆ ಆಗ್ಬೋದು ಮಗುವಿನ ಮೈಂಡ್ಸೆಟ್ ಏನಾಗ್ಬೋದು ಮಗುವಿನ ಸ್ಕಿನ್ಗೆ ಏನಾಗ್ಬೋದು ಮಗುವಿನ ಮನಸ್ಥಿತಿ ಹೇಗಾಗ್ಬೋದು ಇದನ್ನ ಯೋಚನೆ ಮಾಡಿ ಊಟ ಮಾಡುವಷ್ಟು ಮಟ್ಟಕ್ಕೆ ತಾಳ್ಮೆ ಇದೆಯಾ ನಮ್ಮ ಜನಕ್ಕೆ ಇಲ್ಲ ಅಲ್ಲ ಅಂದ್ರೆ ಮಗು ಬ್ಯಾಂಕಲ್ಲಿ ಇರಬೇಕಾದ್ರೂ ಸಮಸ್ಯೆ ಮಗು ಹುಟ್ಟಿದ ಮೇಲೂ ಸಮಸ್ಯೆ ಅಂದ್ರೆ ಮಗುಗೆ ಏನು ಕೊಡಬೇಕು ಕೊಡಲೇ ಇಲ್ಲ ಅದನ್ನ ತಿಳ್ಕೊಂಡೇ ಇಲ್ಲ ಆಮೇಲೆ ಮಗು ಶಾಸ್ತ್ರ ಹೋಗ್ತೀರ ನನ್ನ ಮಗು ಈ ನಕ್ಷತ್ರ ಹುಟ್ಟಿದೆ ನೋಡಿ ಚೆನ್ನಾಗಿ ಓದುತ್ತಾ ಅಂತ ಬುದ್ಧಿವಂತರು ಅನ್ಬೋದ ದಡ್ಡರು ಅನ್ಬೋದ ನಮ್ಮನ ದಡ್ರಲ್ಲಮ್ಮ ಹಂಗಂತ ಹೇಳಂಗಿಲ್ಲ ಅತಿ ಬುದ್ಧಿವಂತರು ಹೇಳ್ಬಿಟ್ಟಿಯಾ ದಡ ಒಂದ್ ರೀತಿಯಾಗಿ ಹೇಳಂಗಿಲ್ಲ ಜನ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಬುದ್ಧಿವಂತರು ಅಂತ ಹೇಳೋಣ ತರ ಅತಿ ಬುದ್ಧಿವಂತರು ಅಂತ ದಡ್ರು ಅಂತ ಹೇಳ್ಬಿಟಿಯಾ ಏನ್ ಹುಡುಗಾಟ ನಮ್ ಕಂಡಿದ್ಯಾ ಎಲ್ಲ ಓದಿ ಎಜುಕೇಟೆಡ್ಸ್ ಇರೋದು ಏನ್ ಹಿಂಗ ಹೇಳ್ತಿಯಾ ನೀನು ಹಂಗೆಲ್ಲ ಹೇಳಂಗಿಲ್ಲ ಆಯ್ತು ಎಜುಕೇಟೆಡ್ಸ್ ಏನ್ ಹೇಳ್ಬೇಕು ನಾವು ಅತಿ ಬುದ್ಧಿ ಅತಿ ಬುದ್ಧಿವಂತರು ಇದೇ ನಮ್ ಪ್ರಪಂಚ ಎ ಹೈ ಜಮಾನಾ ಏ ದೇಕೋ ಜಮಾನ ಅಷ್ಟೆ ಅಂದರೆ ನಾವು ಬುದ್ಧಿವಂತರಲ್ಲ ಹೇಳ್ತಾ ಇರೋದು ಜ್ಞಾನವಂತರಲ್ಲ ಹೇಳ್ತಾ ಇರೋದು ಹೇಳಂಗೆ ಇಲ್ಲ ಅತಿ ಬುದ್ಧಿವಂತರೇ ಅಂತ ಹೇಳ್ಬೋದು ಜ್ಞಾನವಂತರಂತೂ ಈಗ ಸಿಗಲ್ಲ ಹಿಂದೆ ಇದ್ದರು ಈಗಿರೋರು ಅತಿ ಬುದ್ಧಿವಂತರು ಹಿಂದೆ ಇದ್ದವರು ಜ್ಞಾನವಂತರು ಅದಕ್ಕೆ ನೂರು ವರ್ಷ ಇರ್ತಿದ್ರು ಈಗ ಅತಿ ಬುದ್ಧಿವಂತರು ಇಪ್ಪತ್ತೈದು ತಲುಪಿದ್ರೆ ಆಗಲೇ ಅಯ್ಯೋ ಇಪ್ಪತ್ತೆಂಟು ವರ್ಷ ಕಣೆಯೋ ಆರೆ ಹೋಗ್ಬಿಟ್ನಾ ಚಿರಸ್ಮರಣೆ ಸರ್ಕಲಲ್ಲಿ ಒಂದು ಬೋರ್ಡು ಅದಕ್ಕೊಂದು ಲೈಟು ಅದಕ್ಕೊಂದು ಹಾರ ಇಪ್ಪತ್ತೈದಕ್ಕೆ ಹೋಗ್ಬಿಟ್ನಾ ಅಷ್ಟೇ ಕ್ವಾರ್ಟರ್ಲಿ ಇಪ್ಪತ್ತೈದು ಗ್ಯಾರಂಟಿ ಇಲ್ಲ ಈಗ ಯಾಕೆಂದರೆ ತಾಯಿ ಗರ್ಭದಲ್ಲಿ ಹುಟ್ಟೋ ಮಗುಗೆ ಶುರು ಪ್ರಾಬ್ಲಮ್ ಆ ಏನೋ ಸ್ವಲ್ಪ ಹಾರ್ಟ್ ಹೋಲಿದೆಯಂತೆ ಅದೇನು ಮೆದುಳು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಿಲ್ವಂತೆ ಅದೇನೋ ಮಗು ಏನೋ ನೀರು ಕುಡಿದ್ಬಿಟ್ಟಿತ್ತಂತೆ ಎಲ್ಲ ರಿಪೇರಿ ಮಾಡ್ಕೊಂಡೇ ಮಗು ಬರ್ತಾಯಿದೆ ಈ ರಿಪೇರಿ ಮಗುವನ್ನು ಏನು ರಿಪೇರಿ ಮಾಡೋದು ನಾವು ಅಲ್ಲ ಇದಕ್ಕೆಲ್ಲ ಕಾರಣ ತಾಯಿ ಮಗುವನ್ನ ಪಡಿತಕ್ಕಂತ ತಾಯಿ ಅಂದ್ರೆ ಫ್ಯಾಕ್ಟ್ರಿ ಸೂಕ್ತವಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಏನು ನಡ್ಕೊಂಡಿಲ್ಲ ಅಂದ್ರೆ ಆರೋಗ್ಯವಾಗಿರುವ ಸ್ಥಿತಿಯನ್ನ ನಡ್ಕೊಂಡಿಲ್ಲ ಮದುವೆ ಆಗಕ್ಕೆ ಮುಂಚೆ ತಾಯಂದಿರು ಮಗಳನ್ನ ಸ್ಕೂಲು ಕಾಲೇಜಿಗೆ ಕಳಿಸಿದ್ರು ಅದು ಬೇಜಾರ್ ಮಾಡ್ಕೊಂಡು ಬೈಕೊಂಡು ಶಾಪ್ ಹಾಕೊಂಡು ಸ್ಕೂಲ್ಗೆ ಹೋಯ್ತು ಆಮೇಲೆ ಹಿಡಿದ್ಬಿಟ್ಟು ಮದುವೆ ಮಾಡಿ ಕಳಿಸ್ಬಿಟ್ರು ಅದಕ್ಕೊಂದು ಮಗು ಮಾಡಿದ್ರು

ಗುರುಜಿ ನಮಸ್ತೆ ಗುರುಜಿ ಗುರುಜಿ ತಮ್ಮ ಮಾಡ್ತಾ ಪ್ರಾಬ್ಲಮ್ ಆಫೀಸಲ್ಲಿ ಹೋಗಕ್ಕೂ ಅವನಿಗೆ ಮನ್ಸಿಲ್ಲ ತುಂಬಾ ಬೇಜಾರಲ್ಲಿರ್ತಾನೆ ಮನೇಲಿ ಏನೇ ಒಂದ್ ಸಣ್ಣ ಕೆಲಸ ಆದ್ರೂನು ಅವನಿಗೆ ಮಾಡೋದೇ ಇಲ್ಲ ಅವನು ಮತ್ತೆ ತಾಯಿ ಅಂತೂ ತುಂಬಾ ಬೇಜಾರ್ ಮಾಡ್ಕೋತಾರೆ ಏನು ಏನು ಜವಾಬ್ದಾರಿಯಿಂದ ಏನು ಕೆಲಸ ಮಾಡಲ್ಲ ಅಂತ ಹೇಳಿ ಸೊ ಅದರಿಂದ ಸ್ವಲ್ಪ ಎಷ್ಟಮ್ಮ ವಯಸ್ಸು ಅವನಿಗೆ ಇಪ್ಪತ್ತೇಳು ಗುರುಜಿ ಇಪ್ಪತ್ತೇಳು ಹೌದು ಏನು ಓದಿದಾನೆ ಅವನು ಬಿ ಕಾಮ್ ಮಾಡ್ಕೊಂಡಿದಾನೆ ನಿಮ್ ತಂದೆ ತಂದೆ ಮಿಲ್ಕ್ ಡೇರಿ ಕೆಲಸ ಮಾಡ್ತಾರೆ ಗುರುಜಿ ಏನ್ ಆಸ್ತಿ ಇದೆ ಜಮೀನ್ ಇದ್ಯಾ ಆ ಸ್ವಲ್ಪ ಇದೆ ಗುರುಜಿ ಯಾರ್ ಮಾಡ್ತಾ ಇರೋದು ಅದನ್ನ ಅದು ಒಂದು ಸಿಕ್ಸ್ ಇಂದ ನನ್ನ ತಮ್ಮನೇ ಮಾಡ್ತಾ ಇದ್ದಾನೆ ವೀಕೆಂಡ್ ಎಲ್ಲ ಬಂದ್ರೆ ಹಾ ಹಾ ಮುಂಚೆ ನಮ್ ದೊಡ್ಡಪ್ಪ ಮಾಡ್ತಾ ಇದ್ರು ಗುರುಜಿ ನಿಮ್ ತಮ್ಮನ ಮದ್ವೆ ಆಗಿದ್ಯಾ ಇನ್ನೂ ಇಲ್ಲ ಗುರುಜಿ ಎಷ್ಟು ವಯಸ್ಸು ರೇವತಿ ನಕ್ಷತ್ರ ಎಷ್ಟು ವಯಸ್ಸು ಅವನೇನೇ ವ್ಯವಸಾಯ ಮಾಡ್ತಾರದು ಅವನೇನೇ ವೀಕೆಂಡ್ ಬಂತು ಅಂತ ಅಂದ್ರೆ ಬೇರೆಯವ್ರಿಗೆ ಹೇಳಿ ಮಾಡ್ಸಿ ಈಗ ನಿಮ್ಮ ತಾಯಿ ತಂದೆ ವಾಸ ಮಾಡುವ ಮನೆ ಎಷ್ಟು ವರ್ಷದ್ದು ಒಂದ್ ಮೂವತ್ ವರ್ಷದ ಗುರುಜಿ ಆ ಮನೆಯ ಒಳಗಡೆ ಯಾವುದೇ ಪಾತ್ರೆಯಲ್ಲಾಗಲಿ ಅಥವಾ ಯಾವುದೇ ಒಂದು ಭಾಗದಲ್ಲಾಗಲಿ ಹಾವು ಬಂದಿದ್ದು ಯಾವ ಜಾಗದಲ್ಲಿ ಹಾವು ಬಂತು ಅಂತ ನೋಡಿದ್ಯಾರು ಗುರುಜಿ ನಮ್ಮ ಮನೆ ಪಕ್ಕದೇನೆ ಒಂದು ಎರಡು ಅಡಿ ಬಿಟ್ಟು ಮನೆ ಇದೆ ಅಲ್ಲಿ ಅದು ಇವಾಗ ನಮ್ ದೊಡ್ಡಪ್ಪ ಅವರೇ ಇದ್ರು ಇವಾಗ ಪಾಳ್ ಬಿದ್ದಿದೆ ಅಲ್ಲೇನೆ ಗುರುಜಿ ನಾನೇ ನೋಡಿದ್ದ ನಾನೇ ನೋಡಿ ಅದು ಮತ್ತೆ ಇಲ್ಲೇನೆ ಸುಮಾರ್ ಎರಡ್ ಸಲ ನಾ ನಾನು ನಮ್ ಪಪ್ಪಾ ನೋಡಿದ್ದೀವಿ ಗುರುಚಿ ಹೊಡ್ದಿದ್ಯಾರು ಹೊಡ್ದಿಲ್ಲ ಓಕೆ ಈಗ ಹೊಡ್ದಿಲ್ಲ ಆದ್ರೆ ಅದು ಹೋಗ್ಬೇಕು ಆ ಸ್ಮೆಲ್ಲಿಗ್ ಹೋಗ್ಬೇಕು ಅಂತ ಹೇಳಿ ನಮ್ಮ ಪಾಪ ಪೋರೆಕ್ಟಾಕಿದ್ರು ಇಲ್ಲಿ ವಿಚಾರ ಏನಪ್ಪಾ ಅಂತಂದ್ರೆ ಈಗ ನಿಮ್ಮ ದೊಡ್ಡಪ್ಪನ ಮನೆ ಏನ್ ಪಾಳ್ ಬಿದ್ದಿದೆ ಅಂತ ಅನ್ಕೋತೀಯ ಅಮ್ಮ ಆ ಮನೆ ಒಳಗಡೆ ಗೆಜ್ಜಲ್ ತರ ಗೋಡೆನಲ್ಲಿ ಬಂದಿದೆ ನೋಡಿದಿರಾ ನೀವು ಅಂತ ಗುರುಜಿ ಹಾ ಅಂದ್ರೆ ನೀವಿರೋ ಮನೆನೂ ಖಾಲಿ ಮಾಡಿ ಅಂತ ಈಗ ಅರ್ಥ ಎರಡೂ ಮನೆ ಖಾಲಿ ಆಗತ್ತೆ ಅಲ್ಲಿ ಒಂದು ಹುತ್ತ ಬರುತ್ತೆ ಆ ಹುತ್ತ ಬಂದಾಗ ಮನೆ ಬೀಳತ್ತೆ ಅಲ್ಲಿ ದೇವಸ್ಥಾನ ಆಗತ್ತೆ ಅದಕ್ಕೆ ಹುಟ್ಟಿದನೆ ನಿಮ್ಮ ಜೊತೆಯಲ್ಲಿ ಹುಟ್ಟಿರುವ ತಮ್ಮ ರೇವತಿ ನಕ್ಷತ್ರ ಇವನು ಗಡ್ಡ ಬಿಟ್ಕೊಂಡು ಬೇಜಾರ್ ಮಾಡ್ಕೊಂಡು ಯಾವಾಗಲೂ ಯಾರಗ ಬೇಕು ಮದುವೆ ಯಾರಗ ಬೇಕು ಕೆಲಸ ಅಂತ ತಟಸ್ಥನಾಗಿ ಸನ್ಯಾಸಿ ಸ್ವೀಕಾರ ಮಾಡತಕ್ಕಂತ ಟೇಸ್ಟ್ ಅಲ್ಲಿ ಮನಸ್ಸು ಬಂದ್ಬಿಟ್ಟಿದೆ ಅದೊಂದು ಮನೆ ಆಗತ್ತೆ ದೇವಸ್ಥಾನ ಆಗತ್ತೆ ಅಂದ್ರೆ ಮಠ ಆಗತ್ತೆ ಅಂತ ಹೇಳ್ಬೋದು ಅಂದ್ರೆ ಒಂದು ತಿಳ್ಕೊಳ್ಳಿ ಆ ಜಾಗವನ್ನ ತಗೊಂಡ ಮೇಲೆ ಆ ಜಾಗದಲ್ಲಿ ಮನೆ ಕಟ್ಟಿದ ಮೇಲೆ ಆ ಜಾಗದ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಏನಿದೆ ಆ ಜಾಗ ತಗೊಂಡಂತ ವಿಚಾರ ಏನಾಗಿದೆ ಅಂತ ನೀವು ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಆ ಹುಡುಗನ ಭವಿಷ್ಯವನ್ನ ಹಾಳು ಮಾಡಿಟ್ಟಿದ್ದೀರಾ ನೋಡಿ ತಿಳ್ಕೊಳ್ದೆ ಇಪ್ಪತ್ತೇಳು ವರ್ಷ ಆಗಿದೆ ನಿಮ್ ಜಮೀನಲ್ಲಿ ಏನು ಫಲ ಇಲ್ಲ ನಿಮ್ ಜಮೀನಿಂದ ಏನು ಉಪಯೋಗ ಇಲ್ಲ ಆದ್ರೂ ನೀವು ಏನೆಲ್ಲ ಇದೆಯೋ ಏನು ಪ್ರಯೋಜನ ಇಲ್ಲ ಅಂತ ಕೂತ್ಕೊಂಡು ಎಲ್ಲರೂ ಕೈ ಚರ್ಕೊಂಡು ಕೂತಿದ್ರ ಹೇಗಮ್ಮ ಇದು ಯಾಕೆ ತಿಳ್ಕೊಳ್ಳಿಲ್ಲ ಗುರುಜಿ ಯಾಕೆ ತಿಳ್ಕೊಳ್ಳಿಲ್ಲ ಗುರುಜಿ ನಾವು ಸುಮಾರು ಸಲ ಕೇಳಿದೀವಿ ಹ್ಮ್ ಅವರು ಈ ತರ ಯಾರು ನಮ್ಗೆ ಹೇಳಿಲ್ಲ ಗುರುಜಿ ಪೂಜೆ ಮಾಡಿಸು ಅಂತಾರೆ ಹೌದು ಅಷ್ಟೇ ನಮ್ಮ ದೇಶದ ಹಣೆ ಬರನೆ ಅಷ್ಟು ಏನಾಗ್ಲಿ ಪೂಜೆ ಮಾಡಿಸಿ ಇವ್ನ ತಗೊಂಡೋಗಿ ದೇವಸ್ಥಾನಗಳ ಸರಿ ಮಾಡಕ್ಕಾಗಲ್ಲ ಅಷ್ಟೇ ಎಲ್ಲದಕ್ಕೂ ದೇವರು ದೇವ್ರು 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 ನಮ್ ಜನ ಏನು ಒಂಥರ ಇಡ್ಕೊಂಡ್ಬಿಟ್ಟಿದೆ ಎಲ್ಲದಕ್ಕೂ ದೇವಸ್ಥಾನ ಅಂದ್ರೆ ನಾವ್ ಏನ್ ತಿಳಿಬೇಕು ತಿಳಿದೆ ಹೇಳೋರು ತಪ್ಪು ಮಾಡೋರು ತಪ್ಪು ಜೀವನವೇ ತಪ್ಪು ಪ್ರಪಂಚನೇ ತಪ್ಪು ಭಗವಂತ ನಮ್ಮ ಆತ್ಮದಲ್ಲಿ ಭಗವಂತನಿದ್ದಾನೆ ಅವನನ್ನು ಎಚ್ಚರ ಮಾಡಿ ಅವನನ್ನ ಪ್ರೀತಿಸಿ ಅದು ಬಿಟ್ಬಿಟ್ಟು ಅಲ್ಲ ಯಾಕೆ ಹೋಗಿ ಕ್ಯೂ ನಿಂತ್ಕೋತೀರಾ ನಿಮ್ಮ ದೇಹದಲ್ಲಿರುವಂತ ಭಗವಂತನನ್ನ ಎಚ್ಚರಿಕೆ ಮಾಡಿದೆ ಎಲ್ಲೋ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಕಾಯ್ ಕುಡ್ಕೊಂಡ್ರೆ ಏನ್ ಅರ್ಥ ಇದೆ ಇದರಲ್ಲಿ ಬೆಳಿಗ್ಗಿಂದ ಸಾಯಂಕಾಲ ತನಕ ದೇವಸ್ಥಾನದಲ್ಲೇ ಕೂತ್ಬಿಡಿ ಹೋಗ್ಲಿ ಸರಿ ಹೋಗುತ್ತಾ ಇಲ್ಲ ಮತ್ತೆ ಏನಕ್ಕೆ ಹೋಗ್ತೀರಾ ಅಲ್ಲಿ ಅಂದ್ರೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತಲ್ಲ ಮೊದಲು ನೀವ್ಯಾರು ಅಂತ ತಿಳ್ಕೊಳ್ಳಿ ನಿಮ್ಮ ದೇಹದಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳಿ ಎಷ್ಟು ಜನ ಗೊತ್ತಮ್ಮ ಇದು ದೇವರೆಲ್ಲಿದ್ದಾನೆ ಅಂದ್ರೆ ಅಲ್ಲೆಲ್ಲ ಇವನಂತೆ ಎಲ್ಲ ಕಡೆ ಅವನಂತೆ ಬರೀ ಎಲ್ಲ ಏನು ಅಂದರೆ ಅರ್ಥವಿಲ್ಲದ ಮಾತುಕಳೆ ಅವನು ಇನ್ನೂ ಮಹಾ ನಿನ್ಗೆ ಸ್ವಲ್ಪ ಸ್ಟೆಪ್ ಮೇಲಕ್ಕೆ ಹೋದರೆ ಇಲ್ಲಿದ್ದಾನಂತೆ ಯಾರು ನೋಡಿರೋ ಇದನ್ನ ಮತ್ತೆ ಯಾಕೆ ಸುಳ್ಳು ಭಗವಂತ ಎಲ್ಲೂ ಕಾಣಿಸಲ್ಲ ಅದನ್ನು ಹೇಳಕ್ಕೆ ನಮಗೆ ಗೊತ್ತಿಲ್ಲ ಆತ್ಮದಲ್ಲಿದ್ದಾನೆ ದೇಹದಲ್ಲಿದ್ದಾನೆ ಅಲ್ಲೆಲ್ಲ ಇದ್ದಾನೆ ಪ್ರಪಂಚಲೆಲ್ಲ ಇದ್ದಾನೆ ಈ ಬರೀ ಕತೆ ಹೇಳ್ಕೊಂಡೆ ಕಾಲ ಕಳೆದಿದ್ದೀವಿ ಅಮ್ಮ ನಿಮ್ಮ ತಮ್ಮನ ವಿಷಯಕ್ಕೆ ಬಂದಾಗ ನಿಮ್ಮ ತಂದೆ ತಾಯಿ ಇಬ್ರು ಆ ಜಾಗದ ಮಹಿಮೆಯನ್ನು ತಿಳ್ಕೊಳ್ತಕ್ಕಂಥದ್ದು ಮತ್ತೆ ಅವನುರ್ತಕ್ಕಂಥ ರೇವತಿ ನಕ್ಷತ್ರ ವಿಷಯ ಏನ್ ಹೇಳ್ತೀನಿ ತಿಳ್ಕೊ ಇದನ್ನ ಸಾಮಾನ್ಯವಾಗಿ ಜ್ಯೋತಿಷ್ಯ ಹೇಳೋರು ಏನ್ ಮಾಡ್ತಾರೆ ಅಂದ್ರೆ ಇದು ಗುರುವಿನ ಅನುಗ್ರಹ ಗುರುವಿನ ನಕ್ಷತ್ರ ತುಂಬಾ ಒಳ್ಳೇದಾಗತ್ತೆ ಏನು ಕೇಳ್ಬೇಡಿ ಹೋಗಿ ಅಂತ ಹೇಳ್ತಾರೆ ಆದರೆ ಅದು ಸುಳ್ಳಿನ ಒಂದು ಕಂತೆ ಯಾಕೆ ಅಂದ್ರೆ ಅವ್ರು ಹೇಳಿರ ಸರಿ ಆದ್ರೆ ಅದನ್ನ ಗುರ್ತಿಸಿಲ್ಲ ಅವರು ರೇವತಿ ನಕ್ಷತ್ರ ಒಳ್ಳೇದು ಅಂತ ಹೇಳ್ತಾರಷ್ಟೇ ಗುರ್ತಿಸಿಲ್ಲ ಯಾವ ಆರಾಮ ಹುಟ್ಟಿದ್ದವನು ಈ ರೇವತಿ ನಕ್ಷತ್ರ ಭಾನುವಾರ ಬಂದ್ರೆ ಏನು ಅಂದರೆ ತಂದೆ ಮನೆಯಲ್ಲಿ ಯಾವ ಕಾರಣಕ್ಕೂ ಸರ್ಪಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಹಾವು ವಾಸ ಮಾಡತಕ್ಕಂಥ ಜಾಗವನ್ನ ನಾಶ ಮಾಡಿರ್ತಕ್ಕಂಥ ಕುಟುಂಬದ ಹಿನ್ನೆಲೆ ಇದನ್ನ ಹೇಳಬೇಕೆ ಅಮ್ಮ ತಂದೆಯ ಮನೆಯಲ್ಲಿ ತಂದೆಯ ವಂಶದಲ್ಲಿ ಹಾವು ವಾಸ ಮಾಡುವ ಮನೆಯನ್ನ ನಾಶ ಮಾಡಿರುವ ಕಾರಣ ತೊಂದರೆ ಕೊಟ್ಟಿರುವ ಕಾರಣ ಅನಾವಶ್ಯಕವಾಗಿ ತೊಂದರೆ ಕೊಟ್ಟಿರತಕ್ಕಂಥ ಅನುಭವಿಸೋದಕ್ಕೆ ರೇವತಿ ನಕ್ಷತ್ರದ ಮಗು ಹುಟ್ಟತ್ತೆ ಇದರಿಂದ ತಾಯಿಗೆ ಅನಾರೋಗ್ಯ ತಂದೆಗೆ ಅನಾರೋಗ್ಯ ವ್ಯಕ್ತಿಗೆ ಜೀವನ ಪರ್ಯಂತ ಅನುಭವಿಸ್ತಕ್ಕಂಥ ಒಂದು ಶಿಕ್ಷೆ ಅಂದರೆ ಮಾನಸಿಕವಾಗಿ ಇದಿಷ್ಟು ರೇವತಿ ನಕ್ಷತ್ರ ಇರತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಪ್ರತಿ ವರ್ಷಕ್ಕೊಮ್ಮೆ ಆ ನಕ್ಷತ್ರಕ್ಕೆ ಪ್ರತಿ ವರ್ಷ ಸುಬ್ರಹ್ಮಣ್ಯದಲ್ಲಿ ಹೋಗಿ ಸಂಸ್ಕಾರವನ್ನು ಮಾಡಿಸಿ ಒಂದು ಹೋಮ ಶಾಂತಿ ಹೋಮ ಅಂದ್ರೆ ಆಯುಷ್ ಹೋಮ ಅಂತ ಬರುತ್ತೆ ಇದನ್ನ ಮಾಡಿಸ್ಬೇಕಿತ್ತು ಇಪ್ಪತ್ತೇಳು ವರ್ಷಕ್ಕೆ ಇಪ್ಪತ್ತೇಳು ಹೋಮ ಮಾಡಿಸ್ಬೇಕಿತ್ತು ವರ್ಷಕ್ಕೊಮ್ಮೆ ಇದನ್ನ ನಮ್ಮಲ್ಲಿ ಇಲ್ಲ ಯಾವಾಗಲೂ ಒಂದ್ಸಲ ಕಷ್ಟ ಬಂತು ವೆಂಕಟರಮಣ ಆಗೋಗಿ ಪೂಜೆ ಮಾಡಿಸ್ ಬಂದ್ಬಿಡೋದು ಸ್ವಾಮಿ ಮಾಡಿಸ್ತಾ ಸ್ವಾಮಿ ಪ್ರತಿ ಒಂದು ನಕ್ಷತ್ರಕ್ಕೂ ಆಯುಷ್ ಹೋಮ ಮಾಡಿಸ್ತಕ್ಕಂಥ ಪ್ರಪಂಚದಲ್ಲಿ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ ಎಲ್ಲ ನಕ್ಷತ್ರಕ್ಕೂ ಪ್ರತಿ ವರ್ಷ ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡೋದಲ್ಲ ಈ ಫಾರಿನ್ ನೋಡ್ಕೊಂಡು ನೋಡ್ಕೊಂಡೇ ನಮ್ಮ ಮಕ್ಳು ಹಾಳಾಗ್ತಾ ಇರೋದು ಯಾರ ಮನೆಯಲ್ಲಿ ಬರ್ತ್ಡೇ ಮಾಡಿ ಕ್ಯಾಂಡ್ ಉರುಬಿಸ್ತಾರೋ ಆ ಮಕ್ಕಳು ಆಯಸ್ ಕಮ್ಮಿ ಆಗ್ತಾ ಹೋಗುತ್ತೆ ಆ ಮಕ್ಕಳು ಸಮಸ್ಯೆ ಕೊಡ್ತಾ ಹೋಗ್ತೀರಾ ಕ್ಯಾಂಡ್ಲು ಯಾವತ್ತು ಬಾಯಲ್ಲಿ ಊದಿಸಿದ್ರಿ ಆಯಸ್ ಕಮ್ಮಿ ಆಯಿತು ನೀವು ಹೇಳ್ತಾ ಇದೀರ ಬರ್ತ್ಡೇ ಕೈ ತಪ್ಪಳೆ ಹೊಡಿತಿದ್ರ ಅಂದ್ರೆ ಸಾವಿಗೆ ಬರ್ತ್ಡೇ ತೊಡ್ತಾ ಇದ್ದೀರಾ ನೀವು ಆಮೇಲೆ ಅದೊಂದು ಫಿಗರ್ ಹಾಕ್ಸ್ಬಿಡೋದು ಅದನ್ನ ಚಾಕಲ್ ಕುಯ್ಸೋದು ಅಂದ್ರೆ ಆಪರೇಷನ್ ಎಂತ ಅನೈತಿಕವಾದ ವಿಚಾರಗಳನ್ನ ಮಾಡ್ತಾ ಇದೀವಿ ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇರೋ ಎಂಥ ಫನಿಷ್ಮೆಂಟ್ ಇದು ಯಾವ ದೇಶ ಸಂಸ್ಕಾರ ಇದು ಬರ್ತ್ಡೇ ಮಾಡೋದು ಮೊನ್ನೆ ಹೇಳಿದೆ ಶೇಕ್ ಆ್ಯಂಡ್ ರಿಸೆಪ್ಷನ್ ಹಂಗೆ ಮಕ್ಕಳಿಗೂ ಕೂಡ ಇದನ್ನು ಮಾಡಿಸೋದು ಮಕ್ಕಳನ್ನು ನಾವು ನಿಜಕ್ಕೂ ಹೇಳ್ತೀನಿ ನಾವು ತುಂಬ ಹೋಗ್ತಾ ಇದ್ದೀವಿ ಏನೇನು ಗೊತ್ತಿಲ್ಲ ತಂದೆ ತಾಯಿ ಅನ್ನಿಸ್ಕೊಂಡವ್ರಿಗೆ ಓದಿಸೋದು ಬರ್ತ್ಡೇ ಮಾಡೋದು ಮದುವೆ ಮಾಡಿಸೋದು ಅಷ್ಟೇ ಇದೆ ಫ್ಯಾಕ್ಟ್ರಿ ಅದಕ್ಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಮ್ಮ ನಿಮ್ಮ ಹುಡುಗನ ಕರ್ಕೊಂಡು

ಆ ಇವಾಗ ನಾಲ್ಕನೇ ತಿಂಗಳು ಗುರುಜಿ ಇದ್ದಾರೆ ಅವರ ಜೊತೆ ಮಾತನಾಡಿದ್ವಾ ಹಲೋ. ನಮಸ್ತೆ ಗುರುಜಿ ನಮಸ್ತೆ ಇದೆ ಮೊದಲನೇ ಮಗವನಮ್ಮ ಹೌದು ಏನು ಓದಿದ್ದೀಯ ಆ ನಾನು ಟೀಚರ್ ಮಾಡ್ತಾ ಓಕೆ ನಿನ್ನ ನಕ್ಷತ್ರ ಏನು ಅನುರಾಧ ನಕ್ಷತ್ರ ಮಗು ಆ ನಕ್ಷತ್ರ ಯಾವ ವಾರ ಓಕೆ

ಭರಣಿ ನಕ್ಷತ್ರಕ್ಕೆ ಉಸಿರಾಟದ ಪ್ರಕ್ರಿಯೆ ಕಡಿಮೆ ಇರುತ್ತೆ ಕೇಳಿಸ್ಕೊಂಡೆಮ್ಮ ಇದನ್ನ ನೀವು ಮೆಡಿಕಲ್ ಹೋಗ್ಬಿಟ್ಟು ಮೆಡಿಸಿನ್ ತಗೊಂಡು ಸ್ವಲ್ಪ ಕೋಲ್ಡ್ ಆಗಿದೆ ಮಗುಗೆ ಕಿಟಕಿ ಬಾಗ್ಲೂಡಿ ಸ್ವೆಟರ್ ಹಾಕಿ ಕಿವಿಗತ್ತಿ ಹಾಕಿ ಏನೆಲ್ಲ ಫ್ಯಾನ್ಸಿ ಇದೇ ತಾನೇ ಮಾಡ್ತಾರದು ಇದ್ದಂಗೆ ಇರುತ್ತಾರೆ ಮಕ್ಕಳು ಡಾಂಬರ್ ಹಾಕೋ ಕೆಲಸ ಮಾಡೋ ಜಾಗದಲ್ಲಿ ಬಟ್ಟೆ ಎಲ್ಲ ಏನೆಲ್ಲ ಹೆಂಗೆ ಬಾರ್ದು ಜಾದ್ರು ಗಂಡಿದ್ದಂಗೆ ಇರ್ತಾವು ಇಲ್ಲಿ ಮನೆ ಹೊರಗಡೆ ಎಲ್ಲಾ ಸ್ಪೆಟ್ರಲ್ ಹಾಕಿ ಮಪ್ಲರ್ ಕಟ್ಟಿ ಒಡ್ಸಿ ಎಲ್ಲಾ ಕಿಟಕಿ ಬಾಗಲ ಮುಚ್ಚಿ ಅಯ್ಯೋ ಸಾಕಿದ್ದೆ ಸಾಕಿದ್ದು ರೋಗದ ಮಗುನ ಇದು ನಮ್ಮ ಮನೆ ಬರ ಎಷ್ಟು ತಿಂಗಳು ಆಯ್ತು ಮಗuge ನಾಲ್ಕು ನಾಲ್ಕು ಯಾಕೆ ಕೇಳಲಿಲ್ಲ ಬೇಜಾರಾ ನಿಮ್ಮ ಯಜಮಾನರಿಗೆ ಆ ಹೀಗೆ ಹಾ ಹಾ ಇಲ್ಲ ಅದಕ್ಕೆ ನಿಮಗೆ ಕೇಳಬೇಕು ಅಂತಲೇ ಕಾಲ್ ಮಾಡಿದ್ತೆ ಕೇಳೋದು ಅಲ್ಲಮ್ಮ ಎಲ್ಲೋ ಕೂತ್ಕೊಂಡು ಮಗು ಬಗ್ಗೆ ಕೇಳೋಂತದ್ದು ಎಷ್ಟುಮ್ಮ ಸರಿಯದು ಹ್ಮ್ ಈಗ ನೀನ್ ಎಲ್ಲಾರು ಹೋಗಿ ಕೇಳು ಮಾವು ಈಗ ನೀನು ಎಲ್ಲರೂ ಹೋಗಿ ಕೇಳು ಶಾಸ್ತ್ರ ಏನ್ ಹೇಳ್ತಾರೆ ಈಗಲೇ ಹೇಳ್ಬಿಡ್ತೀನಿ ಇಲ್ಲೇನೆ ಭರಣಿ ನಕ್ಷತ್ರ ಹುಟ್ಟಿದೆ ಧರಣಿ ಆಳತ್ತೆ ಒಳ್ಳೆ ಧೈರ್ಯವಂತೆ ಅಯ್ಯೋ ಯೋ ಇಷ್ಟುದಾಕ್ಟರೇಟ್ ಕೊಡ್ತಾರ ಅದಕ್ಕೆ ಹೌದು ಇದನ್ನ ನೀನ್ ಕೇಳ್ಬಿಟ್ಟು ಜ್ಞಾಪಕ ಮಾಡ್ಕೊ ಇಡೀ ಬೆಂಗಳೂರಿನಲ್ಲಿ ಯಾವ ಪುರೋಹಿತರ ಹತ್ರ ಹೋಗು ಇದನ್ನೇ ಹೇಳ್ತಾರೆ ಭರಣಿ ಹುಟ್ಟೋದೇ ಧರಣಿ ಆಳ್ತಾರೆ ಭರಣಿ ಹುಟ್ಟೋದೇ ಧರಣಿ ಆಳ್ತಾರೆ ಇವ್ರು ಎಲ್ಲಿ ಹೇಳ ಓದ್ಕೊಂಡವ್ರು ಇದನ್ನ ನಂಗೆ ಗೊತ್ತಾಗ್ತಾ ಇಲ್ಲ ಅವನು ಧರಣಿ ಆಡ್ತಾನೋ ಪಾಕಿಸ್ತಾನ ಪ್ರವಾದ ಪ್ರಧಾನಮಂತ್ರಿ ಆಗ್ತಾನೋ ಯಾರಿಗೆ ಬೇಕಾಗಿದೆ ಸ್ವಾಮಿ ಆ ನಕ್ಷತ್ರ ಸತ್ಯ ಹೇಳಿ ಇದನ್ನ ನಮ್ಮ ಜನ ಕೇಳಬೇಕು ಇದನ್ನು ಕೇಳೋಕ್ಕೆ ಬಂದಿಲ್ವೇ ನಮ್ಮ ಜನಕ್ಕೆ ಮುಂದೆ ಏನಾಗುತ್ತೆ ಕೇಳಬೇಡಿ ಮಗುನ ಈ ಮಗು ಈ ನಕ್ಷತ್ರದಲ್ಲಿ ಹುಟ್ಟಿದರೆ ಆ ಮಗು ಆರೋಗ್ಯ ಏನು ಹೇಳಿ ಆದರೆ ಒಂದು ಸಿಂಪ್ಟಮ್ಸ್ ಹೇಳ್ಬಿಟ್ರೆ ನಮ್ಮ ದೇಶ ಯಾವುದೋ ಮಟ್ಟ ಕೊಟ್ಟೋಗುತ್ತೆ ಆ ಮಗುನಲ್ಲಿ ಏನು ಸಿಂಟಮ್ಸ್ ಮಗು ನೋಡೋಕೆ ಕೂಡುದು ಅಲ್ಲಿ ಇರಲಿ ಇಲ್ಲಿ ಕೂತ್ಕೊಂಡೆ ಹೇಳಬೇಕು ಮಗು ಹೇಗಿದೆ ಅಂತ ಅದಷ್ಟು ಸುಲಭ ಅಲ್ಲ ಅಲ್ಲ ಮುಂದೆ ಏನಾಗತ್ತೆ ಯಾರಕ್ಕೆ ಬೇಕು ಸ್ವಾಮಿ ಮಗು ಹೇಗಿದೆ ಹೇಳಿ ಯೂರಿನ್ ಪಾಸ್ ಮಾಡುತ್ತಾ ಕರೆಕ್ಟ್ ಆಗಿ ಮೋಷನ್ ಕರೆಕ್ಟ್ ಆಗಿ ಹೋಗುತ್ತಾ ನಿದ್ದೆ ಮಾಡುತ್ತಾ ಚೆನ್ನಾಗಿ ಹುಸಿ ಯಾವ ಬಣ್ಣ ಇದೆ ಹೇಗೆ ಮಲಗತ್ತೆ ಮಲಕೊಂಡು ಹೇಗೆ ಮಲಕೊಳ್ಳುತ್ತೆ ಕಮಾ ಹೇಳಿ ಅಷ್ಟು ಸುಲಭ ಅಲ್ಲ ಅಂತಂದ್ರೆ ಇದಕ್ಕೆಲ್ಲೂ ಕಾಲೇಜ್ ಓಪನ್ ಆಗಿಲ್ಲ ನಮ್ಮ ದೇಶದಲ್ಲಿ ಕಾಲೇಜ್ಗಳು ಓಪನ್ ಆಗಿದೆ ಏನಕ್ಕೆ ಮುಂದೆ ಹಿಂಗಾಗತ್ತೆ ಅಂತ ಹೇಳಕ್ಕೆ ಅಮ್ಮ ಅರ್ಥ ಆಯ್ತಾ ಬೇಜಾರಾಯ್ತಾ ಅರ್ಥ ಆಗ್ತಿದೆ ಆಮೇಲೆ ನಿಮ್ಮ ಯಜಮಾನ್ರ ಏನ್ ಮಾಡೋದು ಹೇಳು ಅವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಜೋಪಾನ ಯಾಕೆ ಅಂತಂದ್ರೆ ಒಂದಂತೂ ಗಮನದಲ್ಲಿ ಇಟ್ಕೋ ನಿಮ್ಮ ಯಜಮಾನರಿಗೆ ಭರಣಿ ನಕ್ಷತ್ರ ಹುಟ್ಟಿದ ಮಗುವಿಗೆ ಎಂಟು ವರ್ಷದವರೆಗೂ ತಂದೆಗೆ ಸ್ವಲ್ಪ ಫೈನಾನ್ಷಿಯಲಿ ಕಂಡೀಷನ್ ನಲ್ಲಿ ಸ್ವಲ್ಪ ಏನಾದ್ರು ತಲೆ ಮೇಲೆ ಬರಬಹುದು ಸಾಲಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಆಗಬಹುದು ತುಂಬಾ ಬೇಜಾರಾಗಬಹುದು ಯಾರದೋ ದುಡ್ಡು ಕೊಡಿಸ್ಬಿಟ್ಟು ಇವ್ರ ಜಾಮೀನು ಆಗುವಂತ ಮಟ್ಟಕ್ಕೆ ಹೋಗಿ ಸಿಕ್ಕಾಕೋಬಹುದು ನಷ್ಟವನ್ನ ಅನುಭವಿಸುವ ಒಂದು ಸಿಂಪ್ಟಮ್ಸ್ ಇರತ್ತೆ ನಿಮ್ಮ ಯಜಮಾನರಿಗೆ ಹೇಳ್ಬಿಡು ಒಂಚೂರು ಹೆದರ್ಕೊಳ್ಳೋದು ಬೇಡ ಹೇಳಿರೋ ಗೊತ್ತಾಯ್ತೇನಮ್ಮ ಹೊಸ ಏನೋ ಮಾಡ್ತೀನಿ ಅಂತ ಹೋಗೋದು ಅದಕ್ಕೆ ಉದಾಹರಣೆ ನೀನ್ ಸ್ವಲ್ಪ ಒಂದು ವಿಚಾರ ಹೇಳ್ತೀನಿ ಸ್ವಲ್ಪ ಗಮನಿಸ್ಕೋ ನೀನು ಹೇಳಿ ನಿಮ್ಮ ಯಜಮಾನ್ರು ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ ಅಲ್ವಾ ಈ ಭಾನುವಾರದಲ್ಲಿ ಮಗು ಹುಟ್ಟಿದ ಭಾನುವಾರ ಅಲ್ವಾ ಈ ಭಾನುವಾರದಲ್ಲಿ ನಿಮ್ಮ ಯಜಮಾನ ಸ್ವಲ್ಪ ಜ್ಞಾಪಸ್ಕೋ ಅಂದ್ರೆ ಗಮನಿಸ್ಕೋ ಆ ದಿನ ಅವರು ಎಷ್ಟು ಖುಷಿಯಾಗಿರ್ತಾರೆ ಎಷ್ಟು ಬೇಜಾರ್ ಅಂತಾರೆ ಯಾವ ರೀತಿ ನಡ್ಕೋದ್ ಸ್ವಲ್ಪ ಗಮನಿಸ್ಕೋ ನೀನು ನಿನ್ ಗೊತ್ತಾಗುತ್ತೆ ಅಂದ್ರೆ ಈ ಮಗು ಹುಟ್ಟಿರೋದಕ್ಕೂ ತಂದೆಗೂ ಎಷ್ಟು ನಿಕಟವಾದ ಸಂಬಂಧ ಇದೆ ಅಂದರೆ ಏನು ಪ್ಲಸ್ಸು ಮೈನಸ್ ಗೊತ್ತಾಗುತ್ತೆ ಇದನ್ನ ನೀನು ನಿಮ್ಮ ಯಜಮಾನರಿಗೆ ಹೆದರಿಸಿ ಹೇಳೋದಲ್ಲ ರೀ ಹಿಂಗ ಹಂಗಾಗತ್ತೆ ಅಂತಲ್ಲ ಇದನ್ನ ಕಂಡಿಡ್ಕೊಂಡು ಯಾಕೋ ಬೇಜಾರು ಏನೋ ಒಂಥರ ಹಿಂಸೆ ಆಗುತ್ತೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಮ ಮನಸಿಂದ ಯಾವತ್ತು ಬರತ್ತೆ ಅದು ತಿಳ್ಕೊ ಇದು ಸ್ವಲ್ಪ ಸಿಂಪ್ಟಮ್ಸ್ ಇದೆ ಅಂತ ಅಂಥ ಸನ್ನಿವೇಶಕ್ಕೆ ನೀನು ಒಂದು ಕಡೆ ಹೋಗಿ ಕೇಳ್ಕೊಂಡು ಬನ್ರಿ ಈ ನಕ್ಷತ್ರದ ಅಂದ್ರೆ ಕರೆಕ್ಟ್ ಮಾಹಿತಿ ಕೊಡೋರ ಹತ್ರ ಪಂಚಾಂಗ ಶಾಸ್ತ್ರ ಹೇಳೋರ ಹತ್ರ ಹೋದ್ರೆ ಏನು ಕೇಳಬೇಡ ಶಾಸ್ತ್ರ ಹೇಳೋರ ಹತ್ರ ಹೋದ್ರೆ ಏನು ಕೇಳಬೇಡ ಜ್ಯೋತಿಷಿಗಳ ಹತ್ರ ಹೋದ್ರೆ ಇನ್ನೂ ಗೊತ್ತಿಲ್ಲ ಕಾರಣ ಹೇಳೋದು ಇದೊಂದೇ ಸಿಂಪ್ಟಮ್ಸ್ ಬರಣಿನ ಸಕ್ಸಸ್ ಅಷ್ಟೆ ಈ ಸಕ್ಸಸ್ ಕೇಳಿಕೊಂಡು ಜೀವನದಲ್ಲಿ ಅನುಭವಿಸೋದು ಬೇಡ ಯಾವುದೇ ನಕ್ಷತ್ರ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ತಿಳ್ಕೊಳ್ಬೇಕಾಗಿದ್ದೆ ನಕ್ಷತ್ರದ ರಹಸ್ಯ ಒಳ್ಳೇದಾಗಲಿ ಯೋಚನೆ ಮಾಡಬೇಡ ಒಂದಂತೂ ತಿಳ್ಕೊ ಆ ಮಗುಗೆ ಅವಾಗ ಅವಾಗ ಉಸಿರಾಡೋ ಸಮಸ್ಯೆ ಬಂದಾಗ ಸ್ವಲ್ಪ ಆದಷ್ಟು ಮಟ್ಟಕ್ಕೂ ಸ್ವಲ್ಪ ಹೆದ್ರಿಕೊಳ್ಳುವಷ್ಟು ಮಟ್ಟಕ್ಕೂ ನಿನಗೆ ಅಯ್ಯೋ ಯಾಕೆ ಮಗು ಉಸಿರಾಡ್ತಾ ಕರೆಕ್ಟಾಗಿ ಅಂತ ಅನ್ಕೋಬೇಡ ಅವಾಗವಾಗ ಮಗುನ ತೊಡೆ ಮೇಲೆ ಹಾಕೊಂಡು ಬೆನ್ನಿನ ಭಾಗವನ್ನು ಚೆನ್ನಾಗಿ ಇರು ಈ ರೀತಿ ಮಾಡ್ತಾ ಇರು ಸ್ವಲ್ಪ ಊಟ ಅಂದ್ರೆ ನೀರು ಕುಡಿದ ಮೇಲೆ ಅಂದ್ರೆ ಮಗು ಹಾಲು ಕುಡಿದ ಮೇಲೆ ಯಾವಾಗಲೂ ಮೈನ ಚೆನ್ನಾಗಿ ನೀವು ಬಿಟ್ಟು ಆಮೇಲೆ ಮನಸ್ಸಮ್ಮ ನಿದ್ದೆ ಚೆನ್ನಾಗಿ ಮಾಡುತ್ತೆ ನೀನು ಹಾಲು ಕುಡಿಸೋ ಟಕ್ ಅಂತ ಹಾಕೊಡ್ಬೇಡ ಇದಕ್ಕೆ ತೊಟ್ಲಗೋ ಅಥವಾ ಪಕ್ಕಕ್ಕೋ ಹಾಕೋಬೇಡ ಸ್ವಲ್ಪ ಆದಷ್ಟು ಬೆನ್ನಿನ ಭಾಗ ಚೆನ್ನಾಗಿ ಹಿಂಗೆ ಮಾಡ್ತಾ ಇರು ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಗಮನಿಸ್ಕೋ ನಾನ್ವೆಜ್ ತಿನ್ನೋದಾದ್ರೆ ದಯವಿಟ್ಟು ರಾತ್ರಿಯಲ್ಲಿ ತಿನ್ನಬೇಡ ಮಧ್ಯಾಹ್ನ ತಿನ್ನು ರಾತ್ರಿ ತಿಂದ್ರೆ ಮಗು ಸ್ವಲ್ಪ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಇಷ್ಟ ಮಾಡು ತಾಯಿ ಒಳ್ಳೇದಾಗಲಿ ವಿಷಯ ತಿಳ್ಕೊ ಧನ್ಯವಾದಗಳಮ್ಮ ಕರೆಯನ್ನ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಅಮ್ಮ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಕ್ಷತ್ರನ ತಿಳಿಸ್ಕೊಡಿ ಅಮ್ಮ ಉತ್ತರ ಶಾಲಾ ನಕ್ಷತ್ರ ದಯವಿಟ್ಟು ಡಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಗುರುಜಿ ಇದಾರೆ ಅವ್ರ ಜೊತೆ ಮಾತಾಡಿ ಹಲೋ ಹಲೋ ನಮಸ್ತೆ ನಮಸ್ತೆ ಗುರಿ ನಮಸ್ತೆ ಏನು ಮಾಡ್ತಿದ್ದೀಮ್ಮ ನಾನು ಇವಾಗ ಸಿಗೆ ಒತ್ತಿದೀನಿ ಆ ಇದು ನೀವು ತುಂಬಾ ಚೆನ್ನಾಗಿ ನಡೆಸಿಕೊಳ್ತಿದೀರ ಕಾರ್ಯಕ್ರಮನ ನಾನು ಮಿಸ್ ಆಗುತ್ತೆ ಅಂದ್ಬಿಟ್ಟು ನಾನು ತಿರ್ಗಾ YouTube ಅಲ್ಲಿ ನೋಡಿದೀನಿ ಹು ಖುಷಿ ಆಗುತ್ತೆ ನೀವು ಈ ತರ ಹೇಳ್ತಿರೋದು ಓಕೆ ಏನಾ ತಿಳ್ಕೋಬೇಕು ತಿಳ್ಕೋೋ ಇದೆ ಅನ್ಸುತ್ತಾ ಆ ಅದೇ एक्चुअली ನೀವು ಹೇಳ್ತಿದಿರಲ್ಲ ಹು ನಾವು ಹುಟ್ಟಿದ್ದಕ್ಕೆ ನಾವು ಕಾಣಿಸ್ತೀಕೋಬೇಕು ತಿಳ್ಕೋಬೇಕು ಅಂತ ಅದ್ ತಿಳ್ಕೋಬೇಕು ಅಂತ ಎಂತ ಪ್ರಶ್ನೆ ಆಗ್ತಮ್ಮ ವೆರಿ ಫೈನ್ ಈ ಹುಟ್ಟಿದ್ದಕ್ಕೆ ಏನ್ ತಿಳ್ಕೋಬೇಕು ಅಂತ ಕೇಳ್ತಾ ಇದೆಯಲ್ಲ ನೀನು ಇದನ್ನ ಪರಿವರ್ತನೆ ಅಂತಾರೆ ಏನು ಪರಿವರ್ತನೆ ಏನ್ ಪರಿವರ್ತನೆ ಒಂದು ಮಗು ಹುಟ್ಟತ್ತೆ ಅದು ಬದಲಾವಣೆ ಮಾಡಬೇಕು ಬದಲಾವಣೆ ಆಗಬೇಕು ಅಂತ ನಾವು ಅನ್ಕೋತೀವಿ ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗ್ ಆಗ್ಬೇಕು ಅಂತಾರೆ ಇದನ್ನ ಪರಿವರ್ತನೆ ಅಂತ ಅದಲ್ಲ ಓದುವಂತ ವಿಚಾರಕ್ಕೆ ಚೆನ್ನಾಗಿರ್ಬೇಕು ಅಂತ ವಿಚಾರಕ್ಕೆ ಲೌಕಿಕವಾದ ಶಿಕ್ಷಣ ಅದನ್ನ ಏನ್ ಹೇಳ್ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಬೇಕು ಅದು ಲೌಕಿಕವಾದ ಶಿಕ್ಷಣ ನನ್ನ ಮಗುವನ್ನ ಲಾಯರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಆಫೀಸರ್ ಮಾಡಬೇಕು ಇದು ಲೌಕಿಕವಾದ ಶಿಕ್ಷಣ ಇದಲ್ಲ ಇದಕ್ಕಿನ್ನ ಒಂದು ವಿಭಿನ್ನವಾದ ವಿಚಾರ ಇದೆ ಹೇಳ್ಬೋದೇನಮ್ಮ ತುಂಬಾನೇ ಇದೆ ಅದಕ್ಕೆ ಓದದ್ ಬಿಟ್ಟು ಬೇರೆ ಇದೆ ಅಂತ ನಿಮ್ದು ಕಾರ್ಯಕ್ರಮ ನೋಡಿನೇ ನಮ್ಗೆ ಅರ್ಥ ಓಕೆ ಅದ್ ಬೇಕು ಅಂತೀಯಾ ತಿಳ್ಕೊಬೇಕು ಅಂತೀಯಾ ತುಂಬಾನೇ ಅವಶ್ಯಕತೆ ಇದೆ ಯಾಕೆ ಅಂದ್ರೆ ದಿನಾ ಕೊರಗಿಂತ ಒಂದ್ಸರಿ ತಿಳ್ಕೊಂಡು ನಮ್ ಜೀವನ ಸರಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ ವೆರಿ ಫೈನ್ ಎಲ್ಲಾ ಓದ್ತಕ್ಕಂತ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಇದು ಬಂದ್ಬಿಟ್ರೆ ನಮ್ ದೇಶದ ಲೆಕ್ಕಾಚಾರ ಯಾವ್ದೋ ಮೆಚ್ಚ ಕೊಟ್ಟೋಗತ್ತೆ ಇದಕ್ಕೆ ಆತ್ಮ ಶಿಕ್ಷಣ ಅಂತ ಬರುತ್ತೆ ಏನು ಆತ್ಮ ಆತ್ಮಶಿಕ್ಷಣ ಅಮ್ಮ ಕೇಳಿಸ್ಕೊತಿದ್ಯಾ ಈ ಆತ್ಮಶಿಕ್ಷಣ ಶಿಕ್ಷಣ ಅನ್ನೋದು ಏನು ಎಲ್ಲರೂ ಹೇಳ್ತಾರೆ ನನ್ನಲ್ಲಿ ಆತ್ಮ ಇದೆ ಅಂತ ಒಪ್ಕೋಬೋದಲ್ಲ ಈ ಆತ್ಮ ಅಂದ್ರೆ ಏನಮ್ಮ ಆತ್ಮ ಅಂದ್ರೆ ನಮ್ಮ ಒಳಗಿರೋ ಒಂದು ಅಜೀವ ಅಂತ ಜೀವ ನಾವು ಇವಾಗ ನಮ್ದು ದೇಹ ಸುಮ್ಮನೆ ಶರೀರ ಅಷ್ಟೆ ಅದೊಳಗಡೆ ಆತ್ಮ ಇರೋದಕ್ಕೆ ನಾವು ಬದುಕ್ತಿರೋದು ಆತ್ಮಗೆ ಖುಷಿ ಇದ್ರೆ ನಾವು ಖುಷಿಯಾಗಿರ್ತೀವಿ ಸರಿಪಾ ಆತ್ಮ ಅನ್ನೋದು ಯಾವ್ದು ಕೇಳೋದು ಶಕ್ತಿಗೆ ಅದು ನೋಡಿ ವಿಷಯ ತಿಳ್ಕೋ ಆತ್ಮ ಅಂತ ಎಲ್ರು ಹೇಳ್ತಾ ಇದಾರೆ ಹೊರ್ತು ಆತ್ಮ ಎಲ್ಲಿದೆ ಅಂತ ಕೇಳಿದ್ರೆ ಅವರೇ ಗಬ್ಬಾಗ್ಬಿಡ್ತಾರೆ ಐತೆ ಒಳಗಡೆ ಐತೆ ಬರೀ ಸುಳ್ಳು ನಮ್ ಜನ ಮಾತಾಡದೆಲ್ಲ ಬರೀ ಸುಳ್ಳೆ ಆಧಾರವಾಗಿರೋ ವಿಚಾರ ಯಾವ್ದು ಹೇಳಲ್ಲ ಆತ್ಮ ಅಂತಕ್ಕಂಥದ್ದು ಕೇಳಿಸ್ಕೊಮ್ಮ ನಮ್ಮ ಹೃದಯ ಒಪ್ಕೋಬೋದಾ ಹೌದು ಅದಕ್ಕೆ ನಾರಾಯಣ ಹೃದಯಾಲಯ ಅಂತ ಹೆಸರಿಟ್ಟಿದ್ದಾರೆ ನಾರಾಯಣ ಅಂದ್ರೆ ಯಾರು ಶ್ರೀ ಮಹಾವಿಷ್ಣು ಹೌದು ಆ ಮಹಾವಿಷ್ಣು ನಮ್ಮ ದೇಹ ನಮ್ಮ ಆಕಾರನೇ ಪರಮೇಶ್ವರ ಈಗ ದೇವ್ರು ನಮ್ಮಲ್ಲಿ ಇದೇನು ಒಪ್ಕೋಬೋದಮ್ಮ ಈಗ ಯಾರಪ್ಪ ಇದು ಇದನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲೇ ಇವ್ರ ದೇವ್ರು ಕಾಣಿಸೋದು ನಮ್ಮಲ್ಲಿ ತುಂಬಾ ಖುಷಿ ಇದ್ರೆ ನಾವು ಸರಿಗಿದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ನಮ್ದ್ರಲ್ಲಿ ತುಂಬಾನೇ ಗೊಂದಲ ಇದ್ದು ದೇವಸ್ಥಾನಕ್ ಹೋದ್ರೆ ಏನು ಪ್ರಯೋಜನ ಇಲ್ಲ ನೀವು ತುಂಬಾ ಸತಿ ಹೇಳಿದೀರ ಅದು ಅರ್ಥ ಮಾಡ್ಕೋಬೇಕು ಜನ ಅಷ್ಟೇ ಇಲ್ಲಮ್ಮ ನಮ್ ಜನ ತುಂಬಾ ಮುಂದೆ ಎಲ್ಲ ಬ್ಲೈಂಡ್ ನಿಜಕ್ಕೂ ಹೇಳ್ತೀನಿ ಎಜುಕೇಶನ್ ಅನ್ನೋದೇ ಜನನ್ನ ಬ್ಲೈಂಡ್ ಮಾಡಕ್ಕೆ ಇರೋದು ಎಜುಕೇಶನ್ ಸತ್ಯಾನೇ ಯಾಕೆ ಅಂದ್ರೆ ಇವಾಗ ಎಜುಕೇಶನ್ ಇದ್ರೆ ಸಾಕು ಅಂತ ಹೇಳಿ ಹೇಳಿ ಎಲ್ಲಾ ಮಕ್ಕಳಿಗೆ ಪಾಪ ಪ್ರೆಷರ್ ಹಾಕಿ ನೀವ್ ಹೇಳ್ತಿರೋದೆಲ್ಲ ಸತ್ಯನೇ ಬಟ್ ಹೇಗ್ ಚೇಂಜ್ ಮಾಡೋದು ಅದು ಮುಖ್ಯ ಅಲ್ವಾ ನೋಡು ನಿಜಕ್ಕೂ ಹೇಳ್ತೀನಿ ಎಷ್ಟು ನಿಜಕ್ಕೂ ಖುಷಿ ಆಗ್ತಾ ಇದೆ ಈ ವಿದ್ಯೆ ಎಜುಕೇಶನ್ ಅಂತ ಉಪ್ಪುನ್ಕಾಯಿ ತರ ಬಳಸ್ಬೇಕು ನಾವು ಹೌದು ಅದು ನಿಜಾನೇ ಅದು ನಮ್ಗೆ ಜೀವನ ಹೇಗೆ ನಡೆಸ್ಬೇಕು ಅದಕ್ಕೆ ಸಾಕಾಗಿದೆ ಅಂದ್ರೆ ನಮ್ದು ಆರೋಗ್ಯ ಚೆನ್ನಾಗಿದ್ರೆ ನಮ್ ಎಷ್ಟು ವರ್ಷ ಬದುಕಿದ್ರು ನಮ್ಗೆ ಹೇಗೆ ದಿನನಿತ್ಯ ಹೇಗ್ ನಡ್ಕೋಬೇಕು ಅದನ್ನ ಗೊತ್ತಿದ್ರೆ ನಮ್ಗೆ ಜೀವನ ಪೂರ್ತಿ ಹೇಗಿರ್ಬೋದು ಅಂತ ಅದು ಎಜುಕೇಶನ್ ಒಂದು ಕೆಲಸ ಮಾಡಕ್ ಅಷ್ಟೇ ಸೀಮಿತ ಇನ್ನೇನು ಪ್ರಯೋಜನ ಇಲ್ಲ ಅದಕ್ಕೆ ಜೀವನದ ಮೂಲವಾಗಿರ್ತಕ್ಕಂಥದ್ದು ನಾವು ತಿಳಿಬೇಕಾದದ್ದು ಆತ್ಮ ಶಿಕ್ಷಣ ಅದು ತಿಳ್ಕೊಂಡ ಮೇಲೆ ಲೌಕಿಕ ಶಿಕ್ಷಣಕ್ಕೆ ಹೋಗ್ಬೇಕು ಪ್ರತಿ ತಂದೆ ತಾಯಿಗಳು ಮಗುವಿಗೆ ಎಂಟು ವರ್ಷದ ಮಗು ಆಗ್ತು ಅಂದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಮಗುವಿಗೆ ಆತ್ಮ ಶಿಕ್ಷಣವನ್ನ ಬ್ರಹ್ಮೋಪದೇಶ ಅಂತ ಬರುತ್ತೆ ಇದನ್ನ ಯಾವ ತಂದೆ ತಾಯಿಗಳು ಯಾವದೇ ಅವರು ಯಾರು ಮಾಡಿಸ್ತಾರೋ ಆ ಮಕ್ಕಳ ಜೀವನ ಮಕ್ಕಳ ಆರೋಗ್ಯ ಆ ಮಕ್ಕಳ ಅಭಿವೃದ್ಧಿ ಆ ಕುಟುಂಬದ ಅಭಿವೃದ್ಧಿ ಎಲ್ಲವೂ ಕೂಡ ಎಲ್ಲು ಎಷ್ಟು ಜನ ಹೇಳ್ತಾರೆ ಅಂದ್ರೆ ಇವ್ ನೋಡಪ್ಪ ಅವ್ರ ಮಗಳು ಎಷ್ಟು ಚೆನ್ನಾಗಿ ಇದ್ದಾಳೆ ಅಯ್ಯೋರ್ ಮಗ ನೋಡಪ್ಪ ಎಷ್ಟು ಚೆನ್ನಾಗಿದ್ದಾರೆ ಈ ಮಟ್ಟಕ್ಕೆ ಮಕ್ಕಳನ್ನ ಬೆಳೆಸ್ಬೇಕು ಇದನ್ನ ಬಿಟ್ಟು ನಾವು ಮೂರು ವರ್ಷ ಆಗಿರಲ್ಲ ಆಗಲೇ ಒಳ್ಳೆ ಎಲ್ಲಾರು ಒಂದ್ ಪ್ಲೇಯಿಂಗ್ ಹೋಮೋ ಏನೋ ಹೇಳ್ತಾರಲ್ಲ ಅದಕ್ಕೆ ಏನಮ್ಮ ತಗೊಂಡೋಗ್ತಾರಲ್ಲ ಅದು ಹುಡುಕ್ತಾರೆ ತಗೊಂಡೋಗ್ ಹಾಕ್ಬಿಡೋದು ಲಗೇಜ್ ಆಗ್ತಂಗೆ ಸಾಯಂಕಾಲ ಎತ್ಕೊಂಡ್ಬರದು ಇರಲ್ಲ ಬಿಡ್ತಾರೆ ಇನ್ನ ಆ ಮಗುಗೆ ತಂದೆ ತಾಯಿ ಸಂಬಂಧ ಹೇಗಿರುತ್ತೆ ಆ ಮಗು ಹತ್ರ ತಂದೆ ತಾಯಿ ಎಷ್ಟು ಚೆನ್ನಾಗಿರ್ತಾರೆ ತಂದೆ ತಾಯಿ ಹತ್ರ ಮಗು ಎಷ್ಟು ಪ್ರೀತಿ ಇರುತ್ತೆ ಹಾಗಿದ ಮೇಲೆ ಇದ್ರ ಅವಶ್ಯಕತೆ ಇದೆಯಾ ನಮ್ಗೆ ಮಗು ಅವಶ್ಯಕತೆ ಇದೆಯಾ ಅಂತ ಮಗು ಬೇಕಾ ಆ ಮಗುನ ಯಾಕೆ ಆ ರೀತಿಯಾಗಿ ನಾವು ರೋಗಗ್ರಸ್ತ ಮಗುವನ್ನ ಮಾಡೋದಕ್ಕೆ ಈ ತಂದೆ ತಾಯಿಗಳಾದ ಇವರು ಇವರೂ ನೆಮ್ಮದಿ ಇಲ್ಲ ಆ ಮಗುಗೂ ನೆಮ್ಮದಿ ಕೊಟ್ಟಿಲ್ಲ ಇವರು ಹೇಗೆ ಮುಂದಕ್ಕಿರ್ತಾರೆ ಈ ಇಬ್ಬರು ಕೆಲಸ ಮಾಡ್ತಕ್ಕಂಥ ಓದಿರ್ತಕ್ಕಂಥ ಗಂಡ ಹೆಂಡತಿ ಅಂದರೆ ಆ ಮಗುವಿನ ತಂದೆ ತಾಯಿ ಮಾನಸಿಕವಾಗಿ ರೋಗಗ್ರಸ್ತರಾಗಿ ಹೊಂಟೋಗಿರ್ತಾರೆ ಯೋಚನೆ ಮಾಡಿ 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 ಆ ಎಲ್ಲೋ ಬರೋದು ಈ ಎಲ್ಲೋ ಬರೋದು ಈ ಮಗು ಎತ್ಕೊಂಡು ಮನೆಗೆ ಬರೋದು ಪುನಃ ಬೆಳಗ್ಗೆ ಅದು ಕಳಿಸೋದು ಎಂಥ ಜೀವನ ಇದು ಹೌದು ಬದುಕಬೇಕಲ್ಲ ಅಂತ ಇಂಥ ಬದುಕು ಯಾರಿಗೆ ಬೇಕಾಗಿದೆ ಒನ್ ಟೈಮ್ ಊಟ ಬಿಡಿ ಒಂದು ದಾಂಪತ್ಯಕ್ಕೊಂದು ಕ್ವಾಲಿಟಿ ಇಲ್ಲ ಒಂದು ಮಗುಗೊಂದು ಕ್ವಾಲಿಟಿ ಇಲ್ಲ ಒಂದು ಜೀವನಕ್ಕೊಂದು ಕ್ವಾಲಿಟಿ ಇಲ್ಲ ಒಂದು ಆರೋಗ್ಯಕ್ಕೊಂದು ಕ್ವಾಲಿಟಿ ಇಲ್ಲ ಮತ್ತೆ ಏನ್ರಿ ಇದೆ ಎಜುಕೇಶನ್ ಇಂದ ಇಬ್ರು ಇಬ್ರು ಮಾಡ್ತಾ ಇರೋದೇನು ರೆಂಟಿನೂ ಓದ್ಬೇಕಂತ ಗಂಡನೂ ಓದ್ಬೇಕಂತೆ ಇಬ್ರು ಓದ್ಬಿಟ್ಟು ಇಬ್ರು ಕೆಲಸಕ್ಕೆ ಹೋಗ್ಬಿಟ್ಟು ಭಾರಿ ಚೆನ್ನಾಗಿರ್ತಾರಂತೆ ಅಲ್ಲಮ್ಮ ಓದೋದ್ ಸರಿ ಹೋಗೋದ್ ಸರಿ ಏನಿದೀರ ಎಲ್ಲಿದ್ದೀರಾ ಇಲ್ಲ ಅದಕ್ಕೋಸ್ಕರವಾಗಿ ನೀನು ಉತ್ತರಾಷ ನಕ್ಷತ್ರ ಅಂತಕ್ಕಂಥದ್ದು ನೀನೇನ್ ಏನ್ ಹಲೋ ಹೌದು ನಿಮ್ಮ ತಂದೆ ಪ್ಲಸ್ ನಿಮ್ಮ ತಾಯಿ ಇವರಿಬ್ಬರ ಜೀವನವನ್ನ ಲೆಕ್ಕ ಹಾಕಿದ್ರೆ ನೀನು ಒಂದು ಮಾನಸಿಕವಾಗಿ ತೃಪ್ತಿಯಾಗಿ ಜೀವನ ಮಾಡಿದರೆ ಅಂತ ಅನ್ಕೋತಿಯಾ ಇಲ್ಲ ನಮ್ ಹುಟ್ಟೋದ್ರು ಈಗ ಇಷ್ಟು ಸಾಕು ನಿಮಿಷ ನಿಲ್ಸು ಈಗ ಈ ಮಗು ತಂದೆ ಆಶ್ರಯ ಇಲ್ಲದೆ ಬೆಳೀತು ಪಾಪ ಈಗ ಇವಳಿಗೆ ಒಂದೊಂದ್ಸಲ ಬೇಜಾರಾಗುತ್ತೆ ಅಯ್ಯೋ ನನ್ಗೂ ಅಪ್ಪ ಇದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಯಾರಮ್ಮ ತಂದ್ಕೊಡ್ತಾರೆ ಈ ಮಗುಗೀಗ ಅಂದ್ರೆ ತಾಯಿಗೆ ಫನಿಷ್ಮೆಂಟ್ ಇದು ಗಂಡನ್ನ ಕಳ್ಕೊಳ್ಳೋದು ಹೆಂಡತಿನ ಕಳ್ಕೊಳ್ಳೋದು ಗಂಡ ಹೆಂಡತಿ ಜೊದಲಿದ್ರು ಇಲ್ದಂಗಿರೋದು ಯಾಕ್ರಿ ಬೇಕಾಗ್ತಾ ಇದೆ ಈ ಎಜುಕೇಷನಿಂದ ನಮ್ಮ ಜನಕ್ಕೆ ಬರ್ತಾ ಇರೋದು ರಾಮಾಯಣ ಯಾಕೆ ಅಂದರೆ ಎಲ್ಲವೂ ಎಜುಕೇಷನ್ನೇ ಜೀವನ ಅಂತ ಹೋಗ್ತಾ ಇರೋದು ದಸೆಯಿಂದ ಯಾವುದೇ ದಾಂಪತ್ಯಲ್ಲಿ ಕ್ವಾಲಿಟಿ ಇಲ್ಲದಕ್ಕೆ ಈ ಉತ್ತರಾಷಾಢ ನಕ್ಷತ್ರ ಈ ಮಗು ಬಂದಿದೆ ಈ ಮಗುವಿಗೆ ಮುಂದೆ ಭಯ ನನಗೇನಾಗುತ್ತೋ ನಾನೇನಾಗ್ತೀನೋ ನಾನೇನಾಗ್ತೀನೋ ಇದರಿಂದ ಇವಳಿಗೆ ನಡಿಬೇಕಾದ್ರೆ ಸ್ವಲ್ಪ ಸೋತ್ಕೊಂಡಂಗೆ ಆಗೋದು ಕಣ್ಣು ದೃಷ್ಟಿಯಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು ಈ ರೀತಿಯಾಗಿ ಹುಡುಗಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಶುರು ಆ ಭಯದಿಂದ ಅಮ್ಮ ಅರ್ಥ ಅದಕ್ಕೆ ಭಯ ಇದು ಈಗ ಇವ್ ಏನು ಓದಿದ್ರೆ ಏನು ಪಾಪ ಭಯದಿಂದ ಹೊರಗೆ ಬರಕ್ಕೆ ಆಗಲ್ಲ ಹುಡುಗಿ ಅದಕ್ಕೋಸ್ಕರವಾಗಿ ನೀನ್ ಭಯ ಬೀಳಬೇಡ ಒಂದಂತೂ ತಿಳ್ಕೊ ನಿಮ್ಮ ಚೆನ್ನಾಗಿ ಆರೋಗ್ಯವಾಗಿ ಓಡಾಡ್ತಾರ ಮೇಲೆ ನೀನು ನಿಮ್ಮ ಅಮ್ಮನ್ನ ಯಾವಾಗಾದರೂ ಅವಕಾಶ ಮಾಡಿಕೊಂಡು ಒಂದ್ಸಲ ಕರ್ಕೊಂಡು ನೀನು ಹುಟ್ಟಿ ಜನ್ಮಪತ್ರಿಕೆ ತಗೊಂಡು ಬಂದರೆ ನೀನು ಯಾವ ರಸ್ತೆಯಲ್ಲಿ ಹೋಗಬೇಕು ಏನನ್ನ ನೀನು ಮಾಡಿದರೆ ಜೀವನದಲ್ಲಿ ನೀನು ನೆಮ್ಮದಿಯಾಗಿ ಆರೋಗ್ಯವಾಗಿದ್ದು ನಿಮ್ಮ ತಾಯಿಯನ್ನ ಚೆನ್ನಾಗಿ ನೋಡ್ಕೊತೀಯಾ ಇದಿಷ್ಟು ತಿಳ್ಕೊಂಡ್ಬಿಟ್ರೆ ಭಯನ ಬಿಟ್ಬಿಟ್ರೆ ನಿನ್ನಂತ ಅದೃಷ್ಟವಂತೆ ಇನ್ನೊಬ್ಳಿಲ್ಲ ಜೊತೆಗೆ ಈ ಹಿಂಸೆಯಿಂದ ನಿನ್ನ ಆರೋಗ್ಯ ಹಾಳಾಗತ್ತೆ ಒಂದೊಂದ್ಸಲ ಭಯ ಆಗತ್ತೆ ಹೇಳಕ್ಕೂ ಆಗಲ್ಲ ಯಾಕೋ ನನ್ಗೆ ಏನೇನು ಆಗ್ತಾ ಇದೆಯಲ್ಲ ಯಾಕೆ ಆಗ್ತಾ ಇದೆ ಅಂತ ತುಂಬಾ ಮನಸ್ಸಿಗೆ ಹಿಂಸೆ ಆಗತ್ತೆ ಹಲೋ ದುಃಖ ಅದಕ್ಕೇನೆ ಉತ್ತರಾಷಾಢ ನಕ್ಷತ್ರಕ್ಕೆ ಈ ಒಂದು ಸಮಸ್ಯೆ ಬರುತ್ತೆ ಅದಕ್ಕೋಸ್ಕರವಾಗಿ ಈ ನಕ್ಷತ್ರದಿಂದಲೇ ಎಲ್ಲ ನಡೆಯುತ್ತೆ ಅನ್ನೋದಕ್ಕಿನ್ನ ಈ ನಕ್ಷತ್ರಕ್ಕೆ ನಾನು ಹುಟ್ಟಿದಕ್ಕೆ ಕಾರಣ ಏನು ಇದಕ್ಕೆ ನಾನು ಏನ್ ಮಾಡ್ಬೇಕು ಹೇಗ್ ನಡ್ಕೋಬೇಕು ಇಷ್ಟು ತಿಳ್ಕೊತಾಯಿ ಜೀವನದಲ್ಲಿ ನಿನ್ನಂತ ಈ ಹೆಣ್ಣು ಮಕ್ಕಳು ಈ ಓದೋ ಹುಡುಗರಿಗೆ ಎಲ್ರಿಗೂ ನಿನ್ ಮೂಲಕ ಎಲ್ರಿಗೂ ಈ ಬುದ್ಧಿ ಬರಲಿ ಪ್ರಯತ್ನ ಮಾಡಲಿ ಒಳ್ಳೇದಾಗಲಿ ಓದಿ ನೆಮ್ಮದಿಯಾಗಿರಿ ಆರೋಗ್ಯವಾಗಿರಿ ಅಂತಕ್ಕಂಥ ಹೇಳಕ್ ಇಷ್ಟಪಡ್ತೀನಿ ನೀನು ಹೆದರು ಬೇಡ ಆರಾಮಾಗಿರು ಯಾವಾಗಲೂ ಪ್ರಯತ್ನ ಮಾಡು ಒಳ್ಳೇದಾಗಲಿ ಧನ್ಯವಾದಗಳ ಮಾಕರಿಯನ್ನು ಮಾಡಿದಕ್ಕೆ ಗುರುಜಿನ ಆಲಸ್ಯ ಅಜೀರ್ಣ ಅನಾರೋಗ್ಯಕ್ಕೆ ಮಲಬದ್ಧತೆ ಕಾರಣ ಅಂತ ಈಗ ಈ ಆಲಸ್ಯ ಅಜೀರ್ಣ ಮಲಬದ್ಧತೆ ಈ ಮೂರಕ್ಕೂ ಒಂದೇ ಒಂದು ರಿಸಲ್ಟ್ ಇದೆ ಏನು ಇದು ಕೆಲವರಿಗೆ ಈಗ ಹೇಳಿದ ತಕ್ಷಣ ಯಾರ್ ಬೇಕು ಹೋಗ್ರಿ ಇದೆಲ್ಲ ಹೆಂಗೆ ಮಾಡೋಕ್ಕಾಗತ್ತೆ ಅಂತಾರೆ ಏನಿದು ಅಂದರೆ ನಂಬರ್ ಒನ್ ಬೆಳಗ್ಗೆ ನಾವು ಸೂರ್ಯೋದಯಕ್ಕೆ ಯಾವ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಮದುವೆ ಆಗಿರಲಿ ಆಗದೆ ಇರಲಿ ಯಾರೇ ಆಗಲಿ ಸೂರ್ಯೋದಯಕ್ಕೆ ಮುಂಚೆ ಯಾರು ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಈ ಮೂರು ಸಮಯವನ್ನು ಯಾರು ಬಳಸ್ತಾರೆ ಅವರಿಗೆ ಇದು ಬರಲ್ಲ ಆಲಸ್ಯನೂ ಇರಲ್ಲ ಅಜೀರ್ಣವೂ ಇರಲ್ಲ ಮಲಬದ್ಧತೆಯೂ ಇರಲ್ಲ ಈ ಜಾಸ್ತಿ ಬರೋದು ಯಾರಿಗೆ ಅಂದರೆ ಏಳು ಗಂಟೆ ಆರು ಗಂಟೆ ಏಳುವರೆ ಯಾರು ಬೆಡ್ಡಿಂದ ಹೇಳ್ತಾರೆ ನೇರವಾಗಿ ಹೇಳ್ಬಿಡ್ತೀನಿ ಸೂರ್ಯೋದಯವಾದ ನಂತರ ಯಾರು ಟಾಯ್ಲೆಟ್ಗೆ ಹೋಗ್ತಕ್ಕಂಥ ಅಭ್ಯಾಸ ಇದೆ ಅವರು ಜೀವನ ಪರ್ಯಂತ ರೋಗಗ್ರಸ್ತರು ಅಂತ ಬೆಡ್ ಕಾಫಿ ಕುಡ್ಕೊಂಡ್ರೆ ಹೋಗೋದು ತಿಂಡಿ ತಿನ್ಬಿಟ್ಟು ಹೋಗೋದು ಈ ದುರಭ್ಯಾಸ ಮನುಷ್ಯನನ್ನ ಅರವತ್ತು ಪರ್ಸೆಂಟು ಸತ್ತೋಗಿದಾನೆ ಮನುಷ್ಯ ಅಂತ ಅದು ಹೆಣ್ಣಿರಲಿ ಗಂಡಿರ್ಲಿ ದಟ್ ಓನ್ಲಿ ಫ್ಯಾನ್ಸಿ ದ ಮಾಡ್ರನ್ ಬ್ಯೂಟಿ ಪಾರ್ಲರ್ ಇನ್ಸೈಡ್ ಬೇಕು ಔಟ್ಸೈಡ್ ತಗೊಂಡು ಏನ್ ಮಾಡ್ಕೊಳಕ್ಕದು ಇನ್ಸೈಡ್ ಬ್ಯೂಟಿ ಬೇಕಾ ಔಟ್ಸೈಡ್ ಬ್ಯೂಟಿ ಬೇಕಾ ಇನ್ಸೈಡ್ ಬ್ಯೂಟಿ ಅದಿಲ್ವೇ ಇದು ಸತ್ತೋಗಿದೆ ಶೇಕಡ ಒಂದು ನೂರು ಮಕ್ಕಳಲ್ಲಿ ಇಬ್ಬರು ಮಕ್ಕಳು ಚೆನ್ನಾಗಿರಲ್ಲ ಈ ಸಮಸ್ಯೆಯಲ್ಲಿರ್ತಾರೆ ನೈಂಟಿ ಐಟ್ ಪರ್ಸೆಂಟ್ ಸೇಮ್ ದಿಸ್ ಪ್ರಾಬ್ಲಮ್ ಯಾರು ರಾತ್ರಿಯೆಲ್ಲ ನಿದ್ದೆಗೆಡೋದು ಟಿ ವಿ ನೋಡೋದು ಮೊಬೈಲ್ ನೋಡೋದು ಈ ರೀತಿ ಕೆಲಸಕ್ಕೆ ಹೋಗೋದು ನೈಟ್ ಡ್ಯೂಟಿ ಮಾಡೋದು ಇವೆಲ್ಲ ಮಾಡೋರಿಗೆಲ್ಲ ಯಾವುದೇ ದೇವರು ಯಾವುದೇ ಪೂಜೆ ಯಾವುದೇ ಶಾಂತಿ ಯಾವುದೇ ಡಾಕ್ಟರ್ ಏನೂ ಮಾಡೋಕ್ಕಾಗಲ್ಲ ಇವ್ರು ಹಿಂಗೆ ಅನುಭವಿಸ್ಬೇಕು ಈಗ ಇವ್ರ ಒಟ್ಟಾರೆ ಮಕ್ಕಳು ಏನಾಗಬೇಕು ನೀವೇ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಯಾಕೆ ಅಂದರೆ ಬದುಕಬೇಕಲ್ಲ ಕೆಲಸ ಮಾಡಬೇಕಲ್ಲ ಯಾಕೆ ಬದುಕ್ತೀರಾ ಅಂತ ಬದುಕು ಅಂಥ ಬದುಕು ಏನಕ್ಕೆ ಬೇಕು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಯೋಚನೆ ಮಾಡ್ಕೊಂಡು ಬದುಕು ಏನಕ್ಕೆ ಬೇಕದು ಹೌದಲ್ಲ ನೀನು ರಾತ್ರಿ ಇಡ್ತೀಯಾ ಹಾಸ್ಪಿಟಲ್ ತೊಗೊಂಡು ಕಟ್ತೀಯಾ ಅದ್ರ ಬದಲು ಬೇಡ ಬಿಡು ಅದಕ್ಕೆ ಫಾರಿನರು ತುಂಬ ಬುದ್ಧಿವಂತರು ನಮ್ಮ ಇಂಡಿಯನ್ಸು ದುಡ್ಡು ಅಂದರೆ ಬಾಯ್ ಬಿಡ್ತಾ ಇರ್ತಾರೆ ಅಂತ ತನ್ ತಂದು ತನ್ ತಂದು ಎಲ್ಲ ಎಲ್ಲಿ ಬೆಂಗಳೂರು ಹಾಕ್ಬಿಟ್ಟವ್ರೆ ನಮ್ಮ ಇಂಡಿಯನ್ಸ್ದು ಒಂದು ದೊಡ್ಡ ಸಮಸ್ಯೆ ವೀಕ್ನೆಸ್ ಏನು ಗೊತ್ತಾ ಹಣ ಸಿಗುತ್ತೆ ಅಂದರೆ ಎಲ್ಲದಕ್ಕೂ ರೆಡಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದುಡ್ಡು ಬಿಟ್ಟು ಇನ್ನೇನು ಕಾಣಿಸಲ್ಲ ನಮ್ಮ ಜನಕ್ಕೆ ಬರೇ ದುಡ್ಡು 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 ಯಾಕೆಂದರೆ ಓದಿಸ್ಬೇಕು ಅಂತ ದುಡ್ಡು ಮಾಡೋಕ್ಕೆ ಓದಿಸೋದು ಒಪ್ಕೋದಲ್ಲ ಮಕ್ಕಳಿಗೆ ದುಡ್ಡು ಮಾಡೋದು ಹೇಳ್ಕೊಡ್ಬೇಡಿ ಯಾವ ಕಾರಣಕ್ಕೂ ದುಡ್ಡು ಮಾಡೋದು ಹೇಳ್ಕೊಡ್ಬೇಡಿ ಯಾವ ಕಾರಣಕ್ಕೂ ಓದೋದು ಮುಖ್ಯ ಅಂತಾನೆ ಹೇಳ್ಕೊಡ್ಬೇಡಿ ಇದೆರಡೂ ನಮ್ಮ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಯಾವ್ದು ಹೇಳ್ಕೊಡ್ಬೇಕು ನೀನು ಹೇಗೆ ಇರಬೇಕು ಅಂದರೆ ಹೇಗಿರಬೇಕು ಅಂದರೆ ಊಟ ಮಾಡೋದು ಮಲಗೋದು ಬೆಳಿಗ್ಗೆ ಏಳೋದು ನೀನು ಓದೋದು ಓದೋದು ಲಾಸ್ಟಿಗೆ ಬರಬೇಕು ಮೊದಲೇ ಓದೋದಲ್ಲ ಈಗ ತಗಳಪ್ಪ ಈಗ ಎಕ್ಸಾಮಾ ಅಯ್ಯೋ ರಾತ್ರಿ ಹನ್ನೆರಡು ಗಂಟೆ ಆದರೂ ಮಕ್ಳಿಗೆ ಬಿಡೋಲ್ಲ ಬೆಳಗ್ಗೆ ಎರಡು ಗಂಟೆಗೆ ಎಳಸ್ಬಿಡ್ತಾರೆ ಮೂರು ಗಂಟೆ ನಿದ್ದೆ ಆ ಮಗು ಏನಕ್ಕಾದ್ರೂ ಹುಡ್ತಾ ಇವರು ಹೊಟ್ಟೆಯಲ್ಲಿ ಅಂತ ಅಂದ್ಕೊಂಡೇ ಬರಿತದತ್ ಪಪ್ಪಾ ಆಗಲೇ ಆಗಲೇ ಬೆಳಗ್ಗೆ ಸ್ನಾನ ಅದು ಕಾಲೇ ತೊಗೊಂಡೋಗಿ ಹಾಕ್ತಾರೆ ವ್ಯಾನಕ್ ಕಳಿಸ್ತಾರೆ ಬಾಯ್ ಟಾಟಾ ಅಂತಾರೆ ಅಲ್ಲೂ ಹೋಗ್ತಾರೆ ಅಲ್ಲೂ ಟೆನ್ಷನು ಏಯ್ ಜೋಪಾನಾ ಚೆನ್ನಾಗಿ ಬರೀ ಇಲ್ಲಿ ಹೋಗಲೇ ಅಮ್ಮ ಟಾರ್ಚರು ಜೋಪಾನ ನೈಂಟಿ ಏಟು ಏನಾಗ್ಬೇಕು ಮಕ್ಕಳು ಅವ್ರ ಆರೋಗ್ಯನ ಹಾಳು ಮಾಡಿಬಿಟ್ರಿ ನಿಮಗೆ ಗೊತ್ತಿಲ್ಲ ನಮ್ಮ ಮಕ್ಕಳು ಮಾ ಆರೋಗ್ಯ ಹಾಳಾಗ್ತಾ ಇದೆ ಯಾಕೆ ಅಂದರೆ ನೀವು ಓದಿಸೋ ಟೆನ್ಷನ್ನ ದಯವಿಟ್ಟು ಬಿಡಿ ಮಗುನ ಆರಾಮಾಗಿ ಅಡಕ್ ಬಿಡಿ ಅದು ಏನು ಓದುತ್ತೋ ಏನು ಬರೆಯುತ್ತೋ ಮಾಡಿಸಿ ನೀವು ಹೊತ್ತಬೇಡಿ ಮಗು ಮಾನಸಿಕ ರೋಗಿ ಆಗೋಗಿದೆ ಆಲ್ರೆಡಿ ಅದಕ್ಕೆ ನಿಮ್ಮ ಮಾತು ಕೇಳಲ್ಲ ನಾಳೆ ನಿಮಗೆ ತಿರುಗಿಸಿ ಹೇಳೋದಕ್ಕೆ ಮಗುನ ರೆಡಿ ಮಾಡ್ತಾ ಇದ್ದೀರಿ ಬರೇ ವಿದ್ಯೆನೇ ನಿಮ್ಮ ಮಕ್ಕಳು ಜೀವನ ಅಲ್ಲ ನೀವು ಅದೇ ಗುರಿ ಅಂತ ತಿಳ್ಕೊಂಡಿದ್ರೆ ನಿಮ್ಮ ಹಣೆ ಬರ ಆದ್ರೆ ನಿಮ್ಮ ಹಣೆ ಬರ ಪರವಾಗಿಲ್ಲ ಅನುಭವಿಸಿ ಮಕ್ಕಳನ್ನ ಯಾಕೆ ತಗೊಂಡು ತಳ್ತಾ ಇದ್ದೀರಾ ಅಲ್ಲಿಗೆ ಸಮೀಕನುಸಾರವಾಗಿ ಮಕ್ಕಳಿಗೆ ಎಷ್ಟು ತಡಿಬೇಕು ಆ ಬುದ್ಧಿಗೆ ಅಷ್ಟು ವಿದ್ಯೆ ಸಾಕು ನೀವು ಅದಕ್ಕೆ ಮೀರಿ ಇಷ್ಟು ಬುಕ್ಕು ಆ ಬುಕ್ಸ್ ಎಲ್ಲ ಎಗಲ್ ಮೇಲೆ ಹಾಕಿ ಎಲ್ಲಿ ಬೆನ್ನಿನ ಮೇಲೆ ಹಾಕಿ ಒಂದು ವ್ಯಾಟ್ರ ಕ್ಯಾನ್ ಹಾಕಿ ಅದರ ಪಕ್ಕ ಅನ್ನದ ಬಾಕ್ಸ್ ಹಾಕಿ ಆ ಮಗು ಬೆನ್ನು ಹಾಕಿ ಹಾಕಿ ಯಾವ ಮಕ್ಕಳು ನೋಡಿ ಕೂತ್ಕೊಂಡು ದಯವಿಟ್ಟು ವೀಕ್ಷಕರೇ ನಿಮ್ಮ ಮಕ್ಕಳು ಶಾಲೆಯಿಂದ ಮೇಲೆ ಕೂರ್ಸ್ ನೋಡಿ ಎಲ್ಲ ಮಕ್ಕಳು ಬಗೋಗಿರ್ತಾರೆ ಎಷ್ಟು ಮಕ್ಕಳನ್ನು ನೀವು ಹಿಂಸೆ ಕೊಡ್ತಾ ಇದ್ರಲ್ಲಕ್ಕಾ ಕಳಿ ಯಾವಾಗ ಮಗು ಕೂತ್ಕೊಳ್ಳೋದು ನೇರವಾಗಿ ಬರಲಿಲ್ವೋ ಆ ಮಗುವಿಗೆ ಮಲಬದ್ಧತೆ ಹಂಡ್ರೆಡ್ ಪರ್ಸೆಂಟ್ ಈಗ ನಿಮ್ಮ ಮಗು ಯಾವ ಡಾಕ್ಟರ್ ಆದ್ರೆ ಏನು ಸುಖ ಯಾವ ಇಂಜಿನಿಯರ್ ಆದ್ರೆ ಏನು ಸುಖ ಮಲಬದ್ಧತೆ ಪ್ರಾಬ್ಲಮ್ ಶೇಕಡಾ ನೈಂಟಿ ಏಟ್ ಪರ್ಸೆಂಟ್ ಎಲ್ರಿಗೂ ಇದೆ ಯಾರು ಮಾಡಿದ್ದು ಓನ್ಲಿ ಎಜುಕೇಶನ್ ಸ್ಕೂಲಲ್ಲಿ ಕೂತಿರುತ್ತೆ ಮನೆಯಲ್ಲೂ ಕೂತ್ಕೊಳ್ಳುತ್ತೆ ಟ್ಯೂಷನ್ ಅಲ್ಲೂ ಕೂತ್ಕೊಳ್ಳುತ್ತೆ ಇನ್ನು ಮಗು ಓಡಾಡೋದು ಯಾವಾಗ ಆರೋಗ್ಯವಾಗಿ ಇರಕ್ಕೆ ಆಪ್ಷನ್ ಏನಿದೆ ಈಗ ನೀವು ಯಾವ ದೇವಸ್ಥಾನ ಕರ್ಕೊಂಡೋಗಿ ಇದನ್ನ ಪೂಜೆ ಮಾಡಿಸ್ತೀರಾ ಯಾವ ಸಮುದ್ರದಲ್ಲಿ ಸ್ನಾನ ಮಾಡಿಸ್ತೀರಾ ಯಾವ ಜ್ಯೋತಿಷಿ ಹತ್ರ ಕುಂಡಿ ಬರೆಸ್ತೀರಾ ಯೋಚನೆ ಮಾಡಿ ಅವ್ರು ತಿಳಿದವ್ರು ಬರೆದ್ರು ನೀವು ತಂದು ಬೇರೂಲಿ ಇಟ್ಕೊಂಡ್ರೆ ಆಮೇಲೆ ತಲೆ ಕೆಚ್ಚಿಕೊಂಡ್ರೆ ಮಕ್ಕಳನ್ನು ರೋಡಲ್ಲಿ ನಿಲ್ಲಿಸಿದ್ರೆ ನೀವು ಮನೇಲಿ ಕೂತ್ಕೊಂಡು ಅಳ್ತೀರಾ ಇದು ನಮ್ಮ ಜೀವನ ಹೌದು ಅದಕ್ಕೋಸ್ಕರವಾಗಿ ವೀಕ್ಷಕರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿದಿನವೂ ಕೂಡ ನಾನು ಹೊತ್ತಿ ಹೊತ್ತಿ ಹೇಳ್ತಾ ಇದ್ದೀನಿ ಆರೋಗ್ಯಕ್ಕನುಸಾರವಾಗಿರ್ತಕ್ಕಂಥ ಈ ಒಂದು ಚಪ್ಪಲಿಗೊಂದು ಸಮಸ್ಯೆ ಇರುತ್ತೆ ಇವತ್ತು ಈ ಉಪ್ಪಿನಕಾಯಿ ಅಂತಕ್ಕಂಥದ್ದು ಈ ಗೋಬಿ ಅಂತಕ್ಕಂಥದ್ದು ಏನಿದೆ ನಮ್ಮ ಮಕ್ಕಳಿಗೆ ವಿಷ ಕೊಡ್ತಾ ಇದ್ದೀವಿ ಅಂತ ಸಮಸ್ಯೆ ತಿಳ್ಕೊಬೇಕು ಒಂದು ಕಡೆ ಗೋಬಿ ಇನ್ನೊಂದು ಕಡೆ ಉಪ್ಪಿನಕಾಯಿ ದೊಡ್ಡವರು ಯಾರು ಉಪ್ಪಿನಕಾಯಿ ಜಾಸ್ತಿ ತಿಂತಾರೆ ಅವ್ರದ್ದು ಪೂರ್ಣವಾಗಿ ಆರೋಗ್ಯ ಹದಗೆಟ್ಟಿದೆ ಅಂತ ಉಪ್ಪಿನಕಾಯಿ ಯಾರು ಇಷ್ಟಪಡ್ತಾರೆ ಇರುವೆ ತಿನ್ನಲ್ಲಮ್ಮ ನಾಯಿ ತಿನ್ನಲ್ಲಮ್ಮ ಅದನ್ನ ಜಿರ್ಲೆ ತಿನ್ನಲ್ಲಮ್ಮ ಅದನ್ನ ಅಂತ ತಿಂತಾನಲ್ಲ ನಮ್ಮ ಮನುಷ್ಯ ಏನು ಹೇಳೋಣ ಹೇಳು ಮತ್ತೆ ಪ್ರಾಣಿ ಪಕ್ಷಿಗಳು ಮೂಸ್ ನೋಡಲ್ಲ ಅದನ್ನ ಆ ಉಪ್ಪಿನಕಾಯಿನ ಅದನ್ನು ತಿಂತಾನೆ ನಮ್ಮ ಮನುಷ್ಯ ಅಂದರೆ ಇನ್ನೆಷ್ಟು ಬುದ್ಧಿವಂತ ಇರ್ಬೋದು ಅಂತ ತಿನ್ನೋದ್ರ ಬಗ್ಗೆ ಸೆನ್ಸ್ ಗೊತ್ತಿಲ್ಲ ಬೇಡದಿರದೆಲ್ಲ ತಿಂತ ಇದ್ದೀವಿ ಅದರಂತೆ ಅನುಭವಿಸ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಈ ಉಪ್ಪಿನಕಾಯಿ ಗೋಬಿ ಅಂತಕ್ಕಂಥದ್ದು ಏನು ಕೇಳಿದೆ ಅಂತಂದ್ರೆ ಯಾರಿಗ ಬೇಡ ಇವೆರಡು ಬೇಕೇ ಬೇಕು ಎಲ್ರಿಗೂ ಬೇಕು ಸ್ಕೂಲಿಂದ ಬಂದ ತಕ್ಷಣ ಮಗು ಕೇಳದೆ ಅದು ಕರ್ಕೊಂಡೋಗಿ ಕೊಡ್ಸಪ್ಪ ಇನ್ನೇನು ಮಾಡೋದು ರಾತ್ರಿ ಊಟ ತಿನ್ನಲ್ಲ ಅದು ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು ಮೇಳಗೆ ಹೇಳ್ಬೇಕಾದ್ರೆ ಹಿಂಸೆ ಮಾಡುತ್ತದು ಅಳತದೆ ಅದಕ್ಕೊಂದು ಹೊಡಿತಾರೆ ಹೆದರ್ಸ್ತಾರೆ ಬೆದರಿಸ್ತಾರೆ ಅದರಿಂದ ಅಪ್ಪ ಅಮ್ಮ ಗಾಳಿ ಮಾಡ್ಕೋತಾರೆ ಅಪ್ಪ ಅಮ್ಮನಿಗೂ ಬೇಜಾರಾಗುತ್ತೆ ಆ ಮಗು ಸ್ಕೂಲ್ ಕಳಿಸೋದೇ ಒಂದು ದೊಡ್ಡ ಸಾಹಸದ ಕೆಲಸ ಅಯ್ಯಪ್ಪ ವ್ಯಾನು ಹೋಯಿತು ಇನ್ನು ಸಾಯಂಕಾಲ ಬರೋ ಗಂಟ ನೋಡೋಣ ಅಂತ ಬಾಗ್ಲು ಹಾಕ್ಬಿಟ್ರೆ ಇನ್ನು ತಗೋ ರಿಮೋಟ್ ಇಟ್ಕೊಂಡು ಟಿ ವಿ ಮುಂದೆ ಕುತ್ಕೊಂಡ್ಬಿಟ್ರೆ ಸೀರಿಯಲ್ ನಂಬರ್ ಒನ್ ಸೀರಿಯಲ್ ನಂಬರ್ ಟು ನೋಡ್ತಾನೇ ಇದೆ ಯುರ್ ರೆಡಿ ಪೇಷಂಟು ಅಂದರೆ ಈ ಜೀವನದಲ್ಲಿ ನಡಿಬೇಕಾದಂಥ ತಿಳಿಬೇಕಾದಂಥ ವಿಚಾರವನ್ನು ತಿಳಿಯದೆ ಅನಾವಶ್ಯಕವಾದಿ ಸಮಸ್ಯೆಗಳನ್ನು ತಲೆ ಮೇಲೆ ಹಾಕ್ಕೊಂಡು ದೇವರು ದಿಂಡರು ದೇವಸ್ಥಾನ ಎಲ್ಲವನ್ನು ಅಂದ್ಕೊಂಡು ದಯವಿಟ್ಟು ದೇವ್ರನ್ನ ನಿಂದನೆ ಮಾಡಬೇಡಿ ದೇವ್ರ ತಲೆ ಮೇಲೆ ಹಾಕಬೇಡಿ ದೇವರಿಗೆ ಒರೆಸ್ಬೇಡಿ ದೇವರು ಕಾರಣ ಅಲ್ಲ ನಿಮಗೆ ನೀವೇ ಕಾರಣರು ಅಂತ ತಿಳ್ಕೊಳ್ಳೋವರೆಗೂ ನಮ್ಮ ಜನ ಯಾವ ಕಾರಣಕ್ಕೂ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಸಾಕಷ್ಟು ವಿಚಾರವನ್ನು ನಾಳೆ ಮುಂದುವರೆದ ಭಾಗ ಹೇಳ್ಕೊಡ್ತೀನಿ ಯಾಕೆ ಅಂತಂದರೆ ಆಲಸ್ಯ ಅಂತಕ್ಕಂಥದ್ದು ಅಜೀರ್ಣ ಅಂತಕ್ಕಂಥದ್ದು ಮಲಬದ್ಧತೆ ಅಂತಕ್ಕಂಥದ್ದು ಯಾರಿಗಪ್ಪ ಇಲ್ಲ ಆದರೆ ಯಾರ ಹತ್ರನೂ ಹೇಳ್ಕೊಳ್ಳೋಂಗಿಲ್ಲ ಇದನ್ನ ಶೋ ಆಗಿ ಸ್ಟ್ಯಾಂಡರ್ಡಾಗಿ ಬಟ್ಟೆ ಹಾಕ್ಕೊಂಡು ಸ್ಪ್ರೇ ಹೊಡ್ಕೊಂಡು ಮಾನಸಿಕವಾಗಿ ಅನುಭವಿಸ್ಕೊಂಡು ಇಂಟೆಲಿಜೆಂಟ್ ಒಳ್ಳೆ ಹ್ಯಾಂಡ್ಸಮ್ ಅಷ್ಟೇ ಏನು ಹ್ಯಾಂಡ್ಸಮ್ ಕೇಳೋಂಗಿಲ್ಲ ಕೂರಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಮಲ್ಗೋಕ್ಕಾಗಲ್ಲ ಈ ಹಿಂಸೆ ಯಾರಿಗೂ ಬರಬಾರ್ದು ಹೇಗೇ ಇರಲಿ ಎಷ್ಟೇ ವಯಸ್ಸಾಗಲಿ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತಾಗಲಿ ಸ್ಟಾರ್ ಇದ್ದಂಗೆ ಇರಬೇಕು ಇದು ಜೀವನದಲ್ಲಿ ಈ ಎನರ್ಜಿ ಬರಬೇಕು ಅಂದರೆ ಕಾರ್ಯಕ್ರಮ ನೋಡ್ತಾ ಇರಿ ಹೇಳ್ಕೊಡ್ತಾ ಹೋಗ್ತೀನಿ ತಿಳ್ಕೊಳ್ಳಿ ನಿಮ್ಮ ಮಕ್ಕಳನ್ನೂ ಸರಿ ಮಾಡಿ ನೀವು ಚೆನ್ನಾಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಎಸ್ ಕುರಿಚಿ ಇಂದಿನ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನಿಮಗೆ ವೀಕ್ಷಕರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ವಾಹಿನಿ